ಅಧಿ ಪುರುಷನಪ್ಪ ಪೂರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಪೂರಿ ಸಿದ್ದೇಶ ಎಂಥ ಸಿದ್ಧಿ ಪುರುಷನಪ್ಪ ಪೂರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಪೂರಿ ಸಿದ್ದೇಶ ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ ತಂದೆಯಾಗಿ ನೀ ಹಿಂದಿರುವಾಗ ಎಂದು ಭಯವಿಲ್ಲ ಬಂದರೆ ಬರಲಿ ಕಷ್ಟ ನಷ್ಟಗಳು ನಾವಂಜುವುದಿಲ್ಲ ತಂದೆಯಾಗಿ ನೀ ಹಿಂದಿರುವಾಗ ಎಂದು ಭಯವಿಲ್ಲ ಬಂದರೆ ಬರಲಿ ಕಷ್ಟ ನಷ್ಟಗಳು ನಾವಂಜುವುದಿಲ್ಲ ಅರನೇ ಮುನಿದರು ಗುರು ನೀ ಕಾಯುವೆ ಎಂಬ ಮಾತು ಸುಳ್ಳಲ್ಲ ಅರನೇ ಮುನಿದರು ಗುರು ನೀ ಕಾಯುವೆ ಎಂಬ ಮಾತು ಸುಳ್ಳಲ್ಲ ಹರರೂಪನೀ ಗುರುವಾಗಿ ಬಂದೆ ನಮ್ಮ ಭಾಗ್ಯಕೆನೆಯಿಲ್ಲ ಹರರೂಪನೀ ಗುರುವಾಗಿ ಬಂದೆ ನಮ್ಮ ಭಾಗ್ಯಕೆನೆಯಿಲ್ಲ ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ ಸಿದ್ಧನ ಅವತಾರಿ ನೀನು ತೋಟೇಂದ್ರ ಯೋಗಿಯೇ ನೆನದಲ್ಲಿ ಇರುವೆ ಕರೆದಲ್ಲಿ ಬರುವೆ ನಾಲ್ವಾರದ ಪ್ರಭುವೇ ಕೋರಿ ಸಿದ್ಧನ ಅವತಾರಿ ನೀನು ತೋಟೇಂದ್ರ ಯೋಗಿಯೇ ನೆನದಲ್ಲಿ ಇರುವೆ ಕರೆದಲ್ಲಿ ಬರುವೆ ನಾಲ್ವಾರದ ಪ್ರಭುವೇ ಸದಾ ಕಾಯುತ ನಮ್ಮ ಬಾಡಿಗೆ ನೆರಳಾಗಿ ನೀನಿರುವೆ ಕಾಯುತ ನಮ್ಮ ಬಾಡಿಗೆ ನೆರಳಾಗಿ ನೀನಿರುವೆ ನೀನೇ ಬಂಧು ನೀನೇ ಬಳಗ ನಮ್ಮ ದೈವ ನೀನೇ ನೀನೇ ಬಂಧು ನೀನೇ ಬಳಗ ನಮ್ಮ ದೈವ ನೀನೇ ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ
ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ವಂದನೆ ಅಭಿವಂದನೆ ವಂದನೆ ಅಭಿವಂದನೆ ಸಂಕಲ್ಪವಿತ್ತು ಪೊರೆವ ಶ್ರೀ ಗುರುವರಗೆ ಸತ್ಯ ಧರ್ಮ ನ್ಯಾಯ ನೀತಿ ಎತ್ತಿ ಹಿಡಿದ ಪ್ರಭುವಿಗೆ ಸುಸಂಕಲ್ಪವಿತ್ತು ಪೊರೆವ ಶ್ರೀ ಗುರುವರಗೆ ಸತ್ಯ ಧರ್ಮ ನ್ಯಾಯ ನೀತಿ ಎತ್ತಿ ಹಿಡಿದ ಪ್ರಭುವಿಗೆ ಸರ್ವಧರ್ಮ ಏಕತೆ ಬೋಧಿಸುವ ಪುರಹರಗೆ ಸರ್ವಧರ್ಮ ಏಕತೆ ಬೋಧಿಸುವ ಪುರಹರಗೆ ದಿವ್ಯ ದಾಸೋಹ ಪ್ರಸಾದವೀವ ಯತಿ ವರಗೆ ದಿವ್ಯ ದಾಸೋಹ ಪ್ರಸಾದವೀವ ಯತಿ ವರಗೆ ಶ್ರೀ ಗುರುವೇ ವರಗುರುವೇ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ವಂದನೆ ಅಭಿವಂದನೆ ವಂದನೆ ಅಭಿವಂದನೆ ಹಾದಿ ಹೆಜ್ಜೆ ತುಳಿದ ಮಹನೀಯನಿಗೆ ನೀತಿ ನೇಮ ಬಿತ್ತಿ ಬೆಳೆದ ಗುರುದೇವನಿಗೆ ಮೌಲ್ಯ ಹಾದಿ ಹೆಜ್ಜೆ ತುಳಿದ ಮಹನೀಯನಿಗೆ ನೀತಿ ನೇಮ ಬಿತ್ತಿ ಬೆಳೆದ ಗುರುದೇವನಿಗೆ ಜಾತಿ ಮತದ ಬೇಲಿಯ ಕಿತ್ತೆಸೆದ ಪ್ರಭುವಿಗೆ ಜಾತಿ ಮತದ ಬೇಲಿಯ ಕಿತ್ತೆಸೆದ ಪ್ರಭುವಿಗೆ ಭಾವೈಕ್ಯತೆ ಕಳಶವಾಗಿ ಕೊಡೆವ ಗುರುದೇವಗೆ ಭಾವೈಕ್ಯತೆ ಕಳಶವಾಗಿ ಕೊಡೆವ ಗುರುದೇವಗೆ ಶ್ರೀ ಗುರುವೇ ವರಗುರುವೇ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ವಂದನೆ ಅಭಿವಂದನೆ ವಂದನೆ ಅಭಿವಂದನೆ ಸಂಪದ ಬೆಳೆಸಿ ಬೆಳಗುವ ಯೋಗೀಂದ್ರಗೆ
ಮುಕ್ತಿ ಫಲದ ಭಕ್ತಿ ಉಲಿವನಾಲ್ವಾರಧೀಶಗೆ ಶಿಷ್ಯ ಸಂಪದ ಬೆಳೆಸಿ ಬೆಳಗುವ ಯೋಗೀಂದ್ರಗೆ ಮುಕ್ತಿ ಫಲದ ಭಕ್ತಿ ಉಲಿವನಾಲ್ವಾರಧೀಶಗೆ ರಮ್ಯತನಾರತಿ ಬೆಳಗಿನ ಪುಣ್ಯ ಜ್ಯೋತಿಗೆ ರಮ್ಯತನಾರತಿ ಬೆಳಗಿನ ಪುಣ್ಯ ಜ್ಯೋತಿಗೆ ಸಗರನಾಡ ಜ್ಯೋತಿಯಾಗಿ ಬೆಳಗೋ ತೋಟೇಂದ್ರಗೆ ಸಗರನಾಡ ಜ್ಯೋತಿಯಾಗಿ ಬೆಳಗೋ ತೋಟೇಂದ್ರಗೆ ಶ್ರೀ ಗುರುವೇ ವರಗುರುವೇ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧ ತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ವಂದನೆ ಅಭಿವಂದನೆ ವಂದನೆ ಅಭಿವಂದನೆ ಪುರುಷನಪ್ಪ ಪೂರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಪೂರಿ ಸಿದ್ದೇಶ ಎಂಥ ಸಿದ್ಧಿ ಪುರುಷನಪ್ಪ ಪೂರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಪೂರಿ ಸಿದ್ದೇಶ ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ ಎಂಥ ಸಿದ್ಧಿ ಪುರುಷನಪ್ಪ ಪೂರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಪೂರಿ ಸಿದ್ದೇಶ ತಂದೆಯಾಗಿ ನೀ ಹಿಂದಿರುವಾಗ ಎಂದು ಭಯವಿಲ್ಲ ಬಂದರೆ ಬರಲಿ ಕಷ್ಟ ನಷ್ಟಗಳು ನಾವಂಜುವುದಿಲ್ಲ ತಂದೆಯಾಗಿ ನೀ ಹಿಂದಿರುವಾಗ ಎಂದು ಭಯವಿಲ್ಲ ಬಂದರೆ ಬರಲಿ ಕಷ್ಟ ನಷ್ಟಗಳು ನಾವಂಜುವುದಿಲ್ಲ ಅರನೇ ಮುನಿದರು ಗುರು ನೀ ಕಾಯುವೆ ಎಂಬ ಮಾತು ಸುಳ್ಳಲ್ಲ ಅರನೇ ಮುನಿದರು ಗುರು ನೀ ಕಾಯುವೆ ಎಂಬ ಮಾತು ಸುಳ್ಳಲ್ಲ ಹರರೂಪ ನೀ ಗುರುವಾಗಿ ಬಂದೆ ನಮ್ಮ ಭಾಗ್ಯಕ್ಕೆನೆ ಇಲ್ಲ ಹರರೂಪ ನೀ ಗುರುವಾಗಿ ಬಂದೆ ನಮ್ಮ ಭಾಗ್ಯಕ್ಕೆನೆ ಇಲ್ಲ ಎಂಥ ಸಿದ್ಧಿ ಪುರುಷನಪ್ಪ ಪೂರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಪೂರಿ ಸಿದ್ದೇಶ ಸಿದ್ಧನ ಅವತಾರಿ ನೀನು ತೋಟೇಂದ್ರ ಯೋಗಿಯೇ ನೆನದಲ್ಲಿ ಇರುವೆ ಕರೆದಲ್ಲಿ ಬರುವೆ ನಾಲ್ವಾರದ ಪ್ರಭುವೇ ಕೋರಿ ಸಿದ್ಧನ ಅವತಾರಿ ನೀನು ತೋಟೇಂದ್ರ ಯೋಗಿಯೇ ನೆನದಲ್ಲಿ ಇರುವೆ ಕರೆದಲ್ಲಿ ಬರುವೆ ನಾಲ್ವಾರದ ಪ್ರಭುವೇ ಸದಾ ಕಾಯುತ ನಮ್ಮ ಬಾಡಿಗೆ ನೆರಳಾಗಿ ನೀನಿರುವೆ ಸದ
ಸದಾ ಕಾಯುತ ನಮ್ಮ ಬಾಡಿಗೆ ನೆರಳಾಗಿ ನೀನಿರುವೆ ನೀನೇ ಬಂಧು ನೀನೇ ಬಳಗ ನಮ್ಮ ದೈವ ನೀನೇ ನೀನೇ ಬಂಧು ನೀನೇ ಬಳಗ ನಮ್ಮ ದೈವ ನೀನೇ ಎಂಥ ಸಿದ್ಧಿ ಪುರುಷನಪ್ಪ ಪೂರಿ ಸಿದ್ಧೇಶ ನಾಲ್ವಾರದ ನಂದ ದೀಪ ಪೂರಿ ಸಿದ್ಧೇಶ ಎಂಥ ಸಿದ್ಧಿ ಪುರುಷನಪ್ಪ ಪೂರಿ ಸಿದ್ಧೇಶ ನಾಲ್ವಾರದ ನಂದ ದೀಪ ಪೂರಿ ಸಿದ್ಧೇಶ ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಕೋರಿಸಿದ್ದೇಶ ಅರುಷವತಾರಿ ಕೋರಿಸಿದ್ದೇಶ ಶ್ರೀಕಾರವನ್ನು
ಹಾಕಿದ ಶ್ರೀ ಶರಣ ಕುಮಾರ್ ಜಾಲಹಳ್ಳಿ ಅವರಿಗೆ ಅನಂತ ಧನ್ಯವಾದಗಳು. ಈಗ ಆಗಮಿಸಿರುವ ಪರಮ ಪೂಜ್ಯರನ್ನು, ಅತಿಥಿ ಗಣ್ಯಮಾನ್ಯರನ್ನು ಸ್ವಾಗತಿಸಬೇಕೆಂದು ಡಾಕ್ಟರ್ ಸಿದ್ದರಾಜ್ ಕರಡಿ ಯಾದಗಿರ್ ಅವರಲ್ಲಿ ವಿನಂತಿಸಿಕೊಳ್ಳುವ. ಜಯ ಗುರುವೆ, ಸುರತರುವೆ, ಜಯ ಸತ್ಯ ಸಾಗರವೆ, ಜಯ ಪಂಚ ಪರುಷದ ಕಣಿಯ ಚಿಂತಾಮಣಿಯೇ, ಜಯ ಗುರು ಸಿದ್ದೇಶ ದಯವಾಗು. ಸಿದ್ಧಕುಲ ಚಕ್ರವರ್ತಿ, ಗುರುಕುಲ ಸಾರ್ವಭೌಮ, ನಾಡು ಬೆಳಗುತ್ತಿರುವ ನಾಲವಾರದ ನಂದಾದೀಪ, ಸದ್ಗುರು ಶ್ರೀ ಕೋರಿಸಿದ್ದೇಶ್ವರ ಮಹಾಶಿವಯೋಗಿಯ ಜಾತ್ರಾ ಮಹೋತ್ಸವದ ಅಧಿಕೃತ ಉದ್ಘಾಟನೆ, ಸಿದ್ಧತೋಟೇಂದ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ಪರಮಪೂಜ್ಯ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ತಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಷಟಸ್ಥಲ ಬ್ರಹ್ಮಿ ಚನ್ನಮಲ್ಲಿಕಾರ್ಜುನ, ಸಿದ್ಧ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಲ್ಲಿಯೂ ಕೂಡ ಅನಂತ ಶರಣುಗಳೊಂದಿಗೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾನೆ. ಬಹುಶಃ ಅವರನ್ನು ಕೇವಲ ನಾನು ಮಾತಿಗೆ ಭಕ್ತರು ಅಂತ ಹೇಳೋದಿಲ್ಲ, ಅವರು ಎಂಥ ಭಕ್ತರು ಅಂತಂದರೆ ಕಳೆದ 4 ವರ್ಷಗಳ ಹಿಂದೆ ಇರ್ಬೋದು, ಬಹುಶಃ ಸುರ್ಪುರದಿಂದ ಪಾದಯಾತ್ರೆಯ ಮೂಲಕ ಜಾತ್ರೆಗೆ ಬಂದು ಜಾತ್ರೆಯ ಅತಿಥಿಗಳಾಗಿದ್ದರು. ಯುವ ಶಾಸಕ ಶ್ರೀ ರಾಜುಗೌಡರವರು, ಶ್ರೀಮಠದ ಅತ್ಯಂತ ಪರಮ ಸದ್ಭಕ್ತರಲ್ಲಿ ಒಬ್ಬರು, ಮೊನ್ನೆ ತಾನೇ ದೇಶದ ಪ್ರಧಾನಿಗಳನ್ನು ಕ್ಷೇತ್ರಕ್ಕೆ ಕರೆಯಿಸಿಕೊಂಡು ಇಡೀ ರಾಜ್ಯಾದ್ಯಂತ ಮನೆ ಮಾತಾದಂತಹ ಯುವ ಉತ್ಸಾಹಿ ಜನನಾಯಕ ಶ್ರೀ ರಾಜುಗೌಡ ನರಸಿಂಹ ನಾಯಕ್ ಅವರನ್ನು ಕೂಡ ಜಾತ್ರಾ ಮಹೋತ್ಸವಕ್ಕೆ ಅತ್ಯಂತ ಹಾರ್ದಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾರೆ. ಬಹುಶಃ ಧರ್ಮ ಸಿಂಗ್ ಸಾಹೇಬರ ಕುಟುಂಬಕ್ಕೂ ನಾಲ್ವಾರ ಶ್ರೀಮಠಕ್ಕೂ ಅವಿನಾಭಾವವಾದಂತಹ ಸಂಬಂಧ. ನಾನು ಕಾಕಂಡಿಕೆಯ ಜಾತ್ರೆಯಲ್ಲೇ ಹೇಳಿದ್ದೆ ಡಾಕ್ಟರ್ ಅಜೀಸ್ ಧರ್ಮ ಸಿಂಗ್ ಸಾಹೇಬರಿಗೆ, ಧರ್ಮ ಸಿಂಗ್ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪರಮ ಪೂಜ್ಯ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಸನ್ನಿಧಿಗೆ ಸಮರ್ಪಿಸುವುದರ ಮೂಲಕವಾಗಿ ಸರ್ಕಾರದ ಗೌರವವನ್ನು ಶ್ರೀಮಠಕ್ಕೆ ಸಲ್ಲಿಸಿದರು ಡಾಕ್ಟರ್ ಎನ್ ಧರ್ಮ ಸಿಂಗ್ ಸಾಹೇಬರು. ಅಂತಹ ಧರ್ಮವೀರು ಮುಖ್ಯಮಂತ್ರಿಗಳ ಮಗನಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ತಂದೆಯಂತೆ ಶ್ರೀಮಠದ ಮೇಲೆ ಅಪಾರವಾದಂತಹ ಪ್ರೀತಿ ಭಕ್ತಿಯನ್ನು ಉಳ್ಳಂಥವರು. ಅವರು ಕೂಡ ಈ ಸಂದರ್ಭದಲ್ಲಿ ಸಿದ್ಧತೋಟೇಂದ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾರೆ. ಬಹುಶಃ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿದ್ದಾವೆ ಅಂತ ನಾವೆಲ್ಲರೂ ಓದ್ತೇವೆ. ಬಹುಶಃ 9ನೇ ಜ್ಞಾನಪೀಠ ಪಡೆಯುವಂಥ ಅರ್ಹತೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮತ್ತಾರಿಗಾದರೂ ಇದ್ದರೆ ಅದು ಶ್ರೀ ಕುಂ ವೀರಭದ್ರಪ್ಪನವರಿಗೆ. ಅಂತಹ ಕನ್ನಡ ಸಾರಸ್ವತ ಸಾಹಿತ್ಯ ಲೋಕದಲ್ಲಿ ಅದ್ವಿತೀಯ ಸಾಧನೆ ಮಾಡಿರುವಂತಹ ಪ್ರಖರ ಚಿಂತಕ ಸಾಹಿತಿ ಶ್ರೀ ಕುಂ ವೀರಭದ್ರಪ್ಪನವರು ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿ ಶ್ರೀ ಸಿದ್ಧತೋಟೇಂದ್ರ ಸಾಹಿತ್ಯ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ವಿಶೇಷವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾರೆ. ಈ ಪ್ರಶಸ್ತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮಗೆ ಹೇಳಲೇಬೇಕು. ಸಿದ್ಧತೋಟೇಂದ್ರ ಪ್ರಶಸ್ತಿ, ಬಹುಶಃ ದಯಾನಂದ ಅವರು ಕೂಡ ಸಿದ್ಧತೋಟೇಂದ್ರ ಉದ್ಯಮ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ, ಅವರ ಸ್ವಾಗತವನ್ನು ಕೋರ್ತೇನೆ. ಈ ಸಂದರ್ಭದಲ್ಲಿ ಯುವ ಮುಖಂಡರಾಗಿರುವಂತಹ ಅರವಿಂದ್ ಚವ್ಹಾಣ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ಸಂಗೀತದ ಸುದಿಯನ್ನು ಹರಿಸಿದಂತಹ ಎಲ್ಲ ಸಂಗೀತ ಕಲಾವಿದರಿಗೆ ಮತ್ತು ಇಲ್ಲಿಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದಂಥ ಎಲ್ಲ ಮಕ್ಕಳಿಗೆ ಮತ್ತು ಕಲಾವಿದರಿಗೆ ಎಲ್ಲಕ್ಕೂ ವಿಶೇಷವಾಗಿ ಪ್ರತಿ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವಂತೆ ವಿಶೇಷವಾಗಿ ತನಾರ್ತಿ ಮಹೋತ್ಸವದಲ್ಲಿ ಗುರುಗೌಡ ಅಲ್ಲೂ ಗೋಪಾಲ್ ರಾಠೋಡ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೆ ಶ್ರೀ ಗೋಪಾಲ್ ರಾಠೋಡ್ ಅವರು ಆಗಮಿಸಿ ಮಾನ್ಯ ಶ್ರೀ ರಾಜುಗೌಡರಿಗೆ ಕೂರು ಹೊದಿಕೆ, ಆನಂದ್ ಮದ್ರಿ ಅವರು ಆಗಮಿಸಿ ಎಸ್ ಪಿ ದಯಾನಂದ್ ಸಾಹೇಬರಿಗೆ ಕೂರು ಹೊದಿಕೆಯನ್ನು, ಶ್ರೀ ರಾಜುಗೌಡ ಮಾಲಿಕಾಟ ಲಾಲ್ವಾರ ಅವರು ಕೋರಿ ಹೊದಿಕೆಯನ್ನು ಸಮರ್ಪಿಸಬೇಕು.
Gandhi
ಸಂಸರಾಜಿತಂ ಸುಚರಿತಂ ಇಂದ್ರಾದಿ ದೇವತಾಸು ಪೂಜಿತಂ ಚಂದ್ರ ಸಂಸರಾಜಿತಂ ಸುಚರಿತಂ ಇಂದ್ರಾದಿ ದೇವತಾಸು ಪೂಜಿತಂ ಚಾಂದ್ರ ಕರುಣಾನಿಧಿ ಸಿರಿಯಾಗಿ ಕರುನಾಡ ಬೆಳಗಿದ ಸಂಗೀತದ ಸ್ವರವಾಗಿ ಸಂಭ್ರಮದಿ ನಲಿದ ಸಾಹಿತ್ಯದ ಸಿರಿಯಾಗಿ ಕರುನಾಡ ಬೆಳಗಿದ ಸಂಗೀತದ ಸ್ವರವಾಗಿ ಸಂಭ್ರಮದಿ ನಲಿದ ಕಲೆಯ ಬೆಲೆಯನರಿತು ಕಲಾ ಬ್ರಹ್ಮನೆನಿಸಿದ ಕಲೆಯ ಬೆಲೆಯನರಿತು ಕಲಾ ಬ್ರಹ್ಮನೆನಿಸಿದ
ಶಿಕ್ಷಣ ಪ್ರೇಮಿಯಾಗಿ ಜ್ಞಾನ ಜ್ಯೋತಿ ಬೆಳಗಿದ ಕೋಟೇಂದ್ರ ಶಿವಾಚಾರ್ಯರು ಕೋಟೇಂದ್ರ ಶಿವಾಚಾರ್ಯರು ಅಂಗಳಕ್ಕೆ ರಂಗ ತೋರಣ ಕಟ್ಟಿ ನಾಟಕವನ್ನು ಆಡಿಸಿದನು ಮಕ್ಕಳಿಗೆ ಕಲಿಸಿ ಮಂಗಳದ ಅಂಗಳಕ್ಕೆ ರಂಗ ತೋರಣ ಕಟ್ಟಿ ನಾಟಕವನ್ನು ಆಡಿಸಿದನು ಮಕ್ಕಳಿಗೆ ಕಲಿಸಿ ಮನಸ್ಸು ಮಗುವಿನಂತೆ ಕಳೆವ ಎಲ್ಲ ಚಿಂತೆ ಮನಸ್ಸು ಮಗುವಿನಂತೆ ಕಳೆವ ಎಲ್ಲ ಚಿಂತೆ ಭಾವೈಕ್ಯತೆ ತುಂಬುತ್ತ ಬಾಳದಾರಿ ತೋರಿದ ಭಾವೈಕ್ಯತೆ ತುಂಬುತ್ತ ಬಾಳದಾರಿ ತೋರಿದ ಕೋಟೇಂದ್ರ ಶಿವಾಚಾರ್ಯರು ಕೋಟೇಂದ್ರ ಶಿವಾಚಾರ್ಯರು ಸಗರನಾಡ ಸಿದ್ಧರು ಕೋಟೇಂದ್ರ ಶ್ರೀ ಗುರುಗಳು ಸಗರನಾಡ ಸಿದ್ಧರು ಕೋಟೇಂದ್ರ ಶ್ರೀ ಗುರುಗಳು ನಾಲ್ವಾರ ದೈಸಿರಿ ಕೋರಿಸಿದ್ಧನವತಾರಿ ನಾಲ್ವಾರ ದೈಸಿರಿ ಕೋರಿಸಿದ್ಧನವತಾರಿ ತೋಟೇಂದ್ರ ಶ್ರೀ ಗುರುಗಳು ತೋಟೇಂದ್ರ ಶ್ರೀ ಗುರುಗಳು ಸಗರನಾಡ ಸಿದ್ಧರು ತೋಟೇಂದ್ರ ಶ್ರೀ ಗುರುಗಳು ಜನ್ಮದ ಪುಣ್ಯದ ಫಲವು ನಮಗಾಗಿ ಒಲಿದು ಬಂದಾನ ಪೂರ್ವ ಜನ್ಮದ ಪುಣ್ಯದ ಫಲವು ನಮಗಾಗಿ ಒಲಿದು ಬಂದಾನ ಸಿದ್ಧರ ಸಿದ್ಧ ಕೋರಿ ಸಿದ್ಧೇಶ ನಮಗಾಗಿ ಒಲಿದು ಬಂದನ ನಮಗಾಗಿ ಸಿರಿಯ ತಂದನ ಗುರುವಾಗಿ ಒಲಿದು ಬಂದನ ಜಗದ್ಗುರು ಅಂತ ಪ್ರಮುಖ ಜಗತ್ತು ಕೋಟೇಂದ್ರ ಶಿವಾಚಾರ್ಯರು ಶಿಕ್ಷಕರ ನಾಲ್ವಾರು ಅಕ್ಕರ ಪಾದಗಳಿಗೆ ಪ್ರಮುಖ ಮತ್ತು ಪರಮಪೂಜ ಶ್ರೀ ಮಲ್ಲಿಕಾರ್ಜುನ ಮಾಸ್ಟರ್ ಕಂಠಿ ಅಪ್ಪರ ಪಾದಗಳಿಗೆ ಕೊಡಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಹಿರಿಯ ಸಹೋದರರು ಶಾಸಕ ಮಿತ್ರರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರುವಂಥ ನನ್ನ ಸಹೋದರಂಥ ಎಸ್ ಪಿ ದಯಾನಂದ ಅಣ್ಣ ಅವರೇ ಹಾಗೂ ಪೂರಿ ಸಿದ್ದೇಶ್ವರ ತೋಟ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಂಥ ಹಿರಿಯರಾದಂಥ ವೀರಭದ್ರಪ್ಪ ಹಿರಿಯ ಸಾಹಿತಿಗಳೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನೆಚ್ಚಿನ ಸಹೋದರಂಥ ಮಾಜಿ ಶಾಸಕ ದೊಡ್ಡಪ್ಪಗೌಡ ನರಗೋಳಿ ಅಣ್ಣವರೇ ಮತ್ತು ಆತ್ಮೀಯ ಸಹೋದರಂಥ ಅರವಿಂದ್ ಯಾದವ್ ಅವರೇ
ಮತ್ತು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಗಣ್ಯಾತಿ ಗಣ್ಯರೆ, ವೇದಿಕೆ ಮುಂಭಾಗದಲ್ಲಿರುವಂಥ ಇವತ್ತು ನನ್ನ ತಾಯಿಯಂದರೆ, ತಂಗಿಯಂದರೆ, ಎಲ್ಲ ಅಣ್ಣ ತಮ್ಮಂದರೆ, ಈ ಒಂದು ನಾಲ್ವಾರದ ಎಲ್ಲ ಭಕ್ತರೇ ಮತ್ತು ಎಲ್ಲ ಬಂಧು ಬಳಗದವರೇ, ನಿಜಕ್ಕೂ ಖುಷಿಯಾಗ್ತದೆ. ಯಾಕಂದರೆ ನಮ್ಮ ಭಾಗದ ನಡೆದಾಡುವ ದೇವರ ಒಂದು ಜಾತ್ರೆ ಬಂದಿರೋದು ನಿಜಕ್ಕೂ ನಮ್ಮ ಹೆಮ್ಮೆ ಅಂತ ನಮಗೆ ಅನ್ನಿಸ್ತದೆ. ಅಂಥ ಗುರುಗಳು 4 ವರ್ಷದಿಂದ ನಮ್ಮ ಕ್ಷೇತ್ರದಿಂದ, ನಾವು ಕರ್ನಾಟಕದಿಂದ ನಮ್ಮ ಶರಣರು ಎಲ್ಲರೂ ಸೇರಿ ಇಲ್ಲಿವರೆಗೆ ಪಾದಯಾತ್ರೆ ಮಾಡ್ತಾ ಬಂದಿದ್ದೀವಿ ನಾವು. ಯಾಕೆಂದರೆ ನಮ್ಮನ್ನ ಅಲ್ಲಿ ನಮ್ಮ ಕ್ಷೇತ್ರದ ಅಪ್ಪವರು ಭಕ್ತರು ಭಾಳಷ್ಟು ಜನ ಇದ್ದಾರೆ, ಮತ್ತು ಅಪ್ಪವ್ರ ಊರು ಮೊದಲು ನಮ್ಮ ಕ್ಷೇತ್ರನೇ. ಹಂಗಾಗಿ ಅಪ್ಪವರು ಭಕ್ತರು ಬಾಳಿದ್ರೆ ಎಲ್ಲರೂ ಸರ್ ಎಲ್ಲರೂ ಕಲಿತು ಒಂದು ಆಸೆ ಇದೆ ನಮ್ಮದು, ಎಲ್ಲರೂ ಪಾದಯಾತ್ರೆ ಮಾಡ್ಕೊಂಡು ಹೋಗಮ್ಮ ಅಂತಂದರು. ಆಯ್ತು ತೋಡ್ರಿ ಅಂತಂದ್ವಿ. 88 ಕಿಲೋಮೀಟ್ರ್ 2 ದಿನದಾಗ ಹೆಂಗೆ ಬಂದಿವೋ ಗೊತ್ತಿಲ್ಲ, ಸೀದಾ ಬಂದು ಅಪ್ಪವ್ರ ಹತ್ರ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ವಿ. ನಿಜಕ್ಕೂ ಭಾಳ ಖುಷಿ ಆಗ್ತದೆ. ಯಾಕೆಂತಂದರೆ ಮೊನ್ನೆ ನಮ್ಗೆ ಡಿಸೆಂಬರ್ 27 ಅಪ್ಪವ್ರು ನಮಗೊಂದು ಸರ್ಪ್ರೈಸ್ ಕೊಟ್ಟರು. ಅವತ್ತು ನಮ್ಮದೊಂದು ಹುಟ್ಟಿದಬ್ಬ, ನಮ್ಮದು ನಮ್ಮ ತಮ್ಮದು ಹುಟ್ಟಿದಬ್ಬ ಕಾರ್ಯಕ್ರಮ ಇತ್ತು. ದೊಡ್ಡಪ್ಪ ಕೊಟ್ಟರು, ನಾವೆಲ್ಲರೂ ಕುಂತಿದ್ವಿ. ನನಗೆ ನಮ್ಮ ಸುರೇಶ್ ಸರ್ಜನ್ ಅವ್ರು ಹೇಳಿದರು, ಅಪ್ಪರ ಸಾಹೇಬ್ರೆ 4 ಅಪ್ಪರು ಬಂದರು ನೋಡಂತ. ಏ 4 ಅಪ್ಪರಲ್ಲ ಕಂಠಿ ಅಪ್ಪರ ಅಂತ ನಾನು ಹೇಳಿದ್ದೀನಿ. 4 ಅಪ್ಪರು ಇಲ್ಲ ರೀ, ನೋಡೋಣ, ಹೋಗಿ ಕರೆಂದ್ರ ನೋಡೋಣ. ದೇವರೇ ಪ್ರತ್ಯಕ್ಷ ಆದಂಗೆ ಅಪ್ಪರಲ್ಲಿ ನಮ್ಗೆ ಬಂದಿದ್ರು. ನಮ್ಮ ಜೀವನದಲ್ಲಿ ನಿಜಕ್ಕೂ ಅದು ಮರಿಲಾರದಂಥ ಗಳಿಗೆ ಅಂತಂದರೆ ತಪ್ಪಾಗದ ಅಂತ ಅನ್ನಿಸ್ತದೆ. ಯಾಕಂದರೆ ನಿಜಕ್ಕೂ ಅವ್ರನ್ನ ನೋಡೋದೇ ನಮಗೊಂದು ಭಾಗ್ಯ. ಅಂಥದ್ರಲ್ಲಿ ನಮ್ಮ ಕಾರ್ಯಕ್ರಮ ಬಂದ್ರಂದಮೇಲೆ ನಾವಂದ್ವಿ, ನಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲ ಅಪ್ಪವ್ರು ಬಂದರು ಅಂತೇಳಿ. ಅಪ್ಪವ್ರು ಬಂದು ಕರೆಕ್ಟ್ ಇನ್ನೂ 1 ತಿಂಗಳಾಗಿಲ್ಲ, ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿ ಸಾಹೇಬ್ರಿಗೂ ಕರೆಸಂಥ ಕೆಲಸ ಅಪ್ಪವ್ರು ಮಾಡಿದರು. 19 ತಾರೀಕು ಸಾಹೇಬರು ಬಂದು ಭಾಳ ಖುಷಿಪಟ್ಟು ಕೊಡೆಕಲ್ಲಲ್ಲಿ ಹೋಗೋಂಥ ಒಂದು ಕೆಲಸ ಆಯಿತು. ಯಾಕೆಂದರೆ ನಾವು ಭಾರತ ದೇಶ ನಾವೆಲ್ಲ ನಾಗರಿಕರು, ನಮ್ಮ ಸಂಸ್ಕೃತಿನೇ ಅಂಥದ್ದು. ಮಠ ಮಾನ್ಯಗಳಿಗೆ ಗುರುಗಳಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ನಮ್ಮ ಜೀವನವೂ ಅಷ್ಟು ಪಾವನ ಆಗ್ತದೆ. ನಿಜಕ್ಕೂ ನಾವು ಮಠ ಮಾನ್ಯಗಳಿಗೆ ಗುರುಗಳಿಗೆ ತಂದೆ ತಾಯಿಗೆ ಎಷ್ಟು ಪೂಜೆಯನ್ನು ಸಲ್ಲಿಸ್ತೀವೋ ಅಷ್ಟೇ ನಮ್ಮ ಜೀವನವೂ ಪಾವನ ಆಗ್ತದೆ. ಇಬ್ರಾಹಿಂ ಸುತಾರಿ ಅವರು ಭಾಳ ಅದ್ಭುತವಾದಂಥ ಒಂದು ಕಥೆಯನ್ನು ಹೇಳ್ತಿದ್ರು. ಅವ್ರ ಕಥೆ ಹೇಳಬೇಕಾದ್ರೆ, ಅವರು ಇಬ್ರಾಹಿಂ ಸುತಾರಿ ಸರ್ ಅಂತಂದರೆ ಮುಸಲ್ಮಾನರು, ಆದರೆ ಅವ್ರು ಹೇಳೋಂಥ ಕಥೆಗಳು ನೋಡಿಬಿಟ್ರೆ ಅವರು ಅವ್ರ ಹಿಂದೊಂದು 4 ಜನ ಇರ್ತಿದ್ರು. ಅವ್ರ ಕತೆ ಹೇಳಿದಾಗೂ ಅವರು ಎದುರೊಚ್ಚರವರು. ನಮ್ಮ ಎಲ್ಲರೇ ಕಟ್ಟಿ ಕುಂತಾಗ ಯಾರೋ ಒಂದು 4 ಜನ ಮಾತಾಡಾಗ ಹಿಂದೊಂದು ಇಬ್ಬರು ಎದುರಿಸ್ತದೆ, ಹಂಗೆ ಅದೇ ಹಂಗೆ ಆಗ್ತದೆ ಇದೇ ಹಂಗೆ ಆಗ್ತದೆ ಹಂಗೆ. ಅವಾಗ ಇಬ್ರಾಹಿಂ ಸುತಾರಿ ಸರಿಗೆ ಅವ್ರು ಕೇಳ್ತಾರೆ ಏನಂತಂದು, ಗುರು ದೊಡ್ಡವನು ದೇವರು ದೊಡ್ಡವರು ಅಂತ ಕೇಳ್ತಾರೆ. ಅವಾಗ ಇಬ್ರಾಹಿಂ ಸುತಾರಿ ಹೇಳ್ತಾರೆ, ಗುರು ದೊಡ್ಡವ, ಗುರು ಹೆಂಗೆ ದೊಡ್ಡವ, ದೇವರು ಇಲ್ಲಕ ಗುರು ಎಲ್ಲಿರ್ತಾನೆ, ಗುರು ಹೆಂಗೆ ದೊಡ್ಡವ ಅಂತ. ಮತ್ತೆ ಇನ್ನೊಬ್ಬನ ಕೇಳ್ತಾನೆ ಇಬ್ರಾಹಿಂ ಸುತಾರಿ ಸರಿಗೆ, ತಾಯಿ ದೊಡ್ಡಕ್ಕೋ ತಂದೆ ದೊಡ್ಡವನು, ತಾಯಿ ದೊಡ್ಡಕ್ಕೆ ಅಂತ. ತಾಯಿ ಹೆಂಗೆ ದೊಡ್ಡಕ್ಕೆ, ತಂದಿರ್ಲಿಕ್ಕಂದ್ರೆ ತಾಯಿ ಎಲ್ಲಿಂದ ಬರ್ತಾಳೆ ಅಂತ. ಅವಾಗ ಭಾಳ ಚಂದ ಬಿಡಿಸಿ ಹೇಳ್ತಾರೆ. ಒಬ್ಬ ಗಂಡ ಹೆಂಡತಿ ಇರ್ತಾರೆ, ಒಂದು ಮಗು ಇರ್ತದೆ, 2 ವರ್ಷದ ಮಗು. ಗಂಡ ಅಂದಮೇಲೆ ಒಂದು ಸಂಸ್ಕಾರಕ್ಕೆ ಒಂದು ಎಲ್ಲ ನೋಡ್ಕೊಂಡು ಹೋಗೋದು ಒಂದು ಜವಾಬ್ದಾರಿ ಇರ್ತದೆ. ಆ ಕುಟುಂಬನ ಹೆಂಗೆ ಮುಂದೆ ತೊಗೊಂಡೋಗ್ಬೇಕು, ಆ ಮಕ್ಕಳ ಪಾಲನೆ ಹೆಂಗೆ ಮಾಡ್ಬೇಕು, ಅವ್ರು ಒಟ್ಟಿದ ಯಾವ ಥರ ಊಟದ ವ್ಯವಸ್ಥೆ ಮಾಡ್ಬೇಕು, ಬಟ್ಟೆ ವ್ಯವಸ್ಥೆ ಮಾಡ್ಬೇಕು, ಮನೇದು ವ್ಯವಸ್ಥೆ ಮಾಡ್ಬೇಕು ಅನ್ನೋದು 108 ಗಂಡನ ಟೆನ್ಷನ್ ಇರುತ್ತೆ. ಅವ್ರು ತಂದೆ ಆದಂಥ ಹೋಗಿ ಹೊರಗೋಗಿ ದುಡ್ಕೊಂಡು ಬರ್ತಿರ್ತಾನೆ. ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಂಥ ಸಂದರ್ಭದಲ್ಲಿ ಆ ಮಗು ಹೆಂಡತಿ ಆದಕ್ಕೆ ಏನು ಮಾಡ್ತಿರ್ತಾರೆ, ತಂದೆ ಯಜಮಾನ ಬರ್ತಾನಂತೇಳಿ ಬಿಸಿ ರೊಟ್ಟಿ ಮಾಡ್ತಿರ್ತಾರೆ. ರೊಟ್ಟಿ ಮಾಡೋ ಸಂದ 2 ವರ್ಷದ ಮಗು, ಆ ಮಗುಗೆ ಏನೂ ಗೊತ್ತಿರಂಗಿಲ್ಲ, ಈ ಜಗತ್ತೇನು, ಈ ಲೋಕ ಏನು, ಯಾವ ಥರ ಆದಂತ ಏನೂ ಗೊತ್ತಿರಂಗಿಲ್ಲ. ಆ ಮಗು ಏನು ಮಾಡ್ತಾ ಹೊರಗೆ ಆಟ ಆಡೋಂಥ ಸಂದರ್ಭದಲ್ಲಿ ಕೆಸರು ಏನಂತೂ ಗೊತ್ತಾಗಲ್ಲ, ಅದಕ್ಕೆ ನೀರು ಏನಂತೂ ಗೊತ್ತಾಗಲ್ಲ, ಆ ಚರಂಡಿ ನೀರಾಗಿ ಆಟ ಆಡಿ ಮೈಯೆಲ್ಲ ಹೊಲಸಾಗಿರ್ತದೆ. ಹೊಲಸಾಗಿ ಬಂದು ಹಾಲ್ನಾಗ ಕುಂತಿರ್ತದೆ, ಮನೆಯಾಗ ಪಡಶಾಲ ಕುಂತಿರ್ತದೆ. ಕುಂತಂಥ ಸಂದರ್ಭ ಅವ್ರ ಅಪ್ಪ ಬರ್ತಾನೆ ಸಾಯಂಕಾಲ, 6-7 ಗಂಟೆ ಆಗಿರ್ತಾ ಬರ್ತಾನೆ, ಬರೋಣ ಅಪ್ಪ ಅಂತ ಅದು ಕೂಸು ಓಡಿ ಹೋಗ್ತದೆ. ಓಡೋಗೋಣ, ಅವ್ರ ಅಪ್ಪ ಏನು ಮಾಡ್ತಾನೆ ಸ್ವಲ್ಪ ಬೆದರಿಸ್ತಾನೆ, ಯಾಕೆ ಹೊಲಸೆಲ್ಲ ಆಗಿರ್ತದೆ ಅಂತೇಳಿ ಬೆದರಿಸ್ತಾನೆ. ಬೆದರ್ಸನ ಕೂಸು ಅಳ್ತದೆ, ಅಳನ ಒಳಗೆ ಯಜಮಾನರು ಬರ್ತಾರತ್ತ ರೊಟ್ಟಿ ಮಾಡ್ತಿರ್ತಾಳೆ ತಾಯಿ. ಆ ಕೂಸು ಅಳೋದು ನೋಡಿ ನನ್ನ ಕಂದು ಅಳಕತ್ತದಂತ ರೊಟ್ಟಿ ಮಾಡೋದೆಲ್ಲ ಬಿಟ್ಟು ಓಡಿ ಬರ್ತಾಳೆ.
ಒಡೆ ಬಂದು ನೋಡ್ತಾಳ ಕೂಸು ಅಳುತ್ತಿರ್ತಾ ಕೂಸನ್ನ ಎತ್ತಿಗಂತಾಳ ಹೊಲ್ಸಾಗಿದ್ದು ನೋಡಂಗಿಲ್ಲ ಏನು ನೋಡಂಗಿಲ್ಲ ಸೀದ ಎತ್ತಿಗೆಂದು ಮುದ್ದಾಡಿ ಹೋಗಿ ಅದಕ್ಕೆ ಸ್ನಾನ ಮಾಡಿಸಿ ಮತ್ತೆ ಮುಖಕ್ಕೆ ಪೌಡರ್ ಹಚ್ಚಿ ಬಿಡ್ತಾಳ ಬಂದ ತಕ್ಷಣ ಮತ್ತೆ ಅವರು ಅಪ್ಪನ ಜೊತೆ ಆಟ ಆಡ್ಕೊಂಡು ಕುಂದಿರ್ತದೆ ಇದರ ಅರ್ಥ ಏನಪ್ಪ ಅಂದ್ರೆ ಅಪ್ಪ ಅಂತಂದ್ರೆ ದೇವರು ಸಮಾನ ತಾಯಿ ಅಂತಂದ್ರೆ ಗುರುಗಳು ಸಮಾನ ಆ ಹೊಲ್ಸಾದಂತ ಮಗು ಇರ್ತಲ್ಲ ನಾವೆಲ್ಲ ಭಕ್ತರು ನಮ್ಮ ಭಕ್ತರಿಗೆ ಶುದ್ಧವಾಗಿ ಎಲ್ಲಿವರೆಗೆ ತಾಯಿ ಗುರುಗಳು ನಮ್ಮ ಶುದ್ಧವಾಗಿ ಮಾಡಂಗ್ಲೋ ಅಲ್ಲಿವರೆಗೂ ಆ ಮುಕ್ತಿನೂ ಸಿಗಂಗಿಲ್ಲ ದೇವರು ನಮ್ಗೆ ಹತ್ತಿರ ಕರ್ಕಂಗಿಲ್ಲ ಹಂಗಾಗಿ ದೇವ್ರಿಗಿಂತ ಗುರು ದೊಡ್ಡವನ ಅಂತಾರ ತಂದೆಕ್ಕಿಂತ ತಾಯಿ ದೊಡ್ಡವ್ರ ಅಂತಾರ ಅಂತ ಗುರುವನ್ನು ಪಡೆದಿದ್ರೆ ನಮ್ಮೆಲ್ಲರ ಭಾಗ್ಯ ಅಂತ ಒಂದು ನಡೆದಾಡೋ ದೇವರನ್ನು ಪಡೆದಿದ್ದೇವೆ ಯಾಕಂದ್ರೆ ಈ ಮಠಕ್ಕೆ ತಂದೇ ಆದಂತ ಇತಿಹಾಸ ಇದೆ ಅಂತ ನಟೋ ಸೌರಭಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಆಗಮಿಸಿದ್ದಾರೆ ಹಲವಾರು ಜನ ಇಲ್ಲಿ ಆಗಮಿಸಿದ್ದಾರೆ ಅಪ್ಪ ಕ್ಷಮೆ ಇರಲಿ ತಮ್ಮ ಆದೇಶ ನಮಗಾಗಿತ್ತು ಆದರೆ ಮೋದಿ ಸಾಹೇಬ್ರ ಕಾರ್ಯಕ್ರಮ ಬರೋದಕ್ಕೋಸ್ಕರ ಇವರು ಗುಲ್ಬರ್ಗದವ್ರು ಭಾಳ ಹುಷಾರಪ್ಪ ನಮ್ಮ ದೊಡ್ಡಪ್ಪ ಗೌಡರು ರಾಜ್ಕುಮಾರ್ ಪಾಟೀಲ್ರು ಇವರೆಲ್ಲರೂ ಯಾತಗಿರಿಯಾಗಿ ರೆಡಿ ಮಾಡಿಟ್ಟು ಕಾರ್ಯಕ್ರಮನ ಹಂಗೆ ಶಿಫ್ಟ್ ಮಾಡ್ಕೊಂಡ್ರು ಅಜಯ್ ಸಿಂಗ್ ಸರ್ ನೀವು ಕೇಳಿದ್ರಲ್ಲಿ ಹೆಂಗೆ ಶಿಫ್ಟ್ ಆಯ್ತಂತ ಅಷ್ಟು ಬ್ರಿಲಿಯಂಟ್ ನಮ್ಮವರು ನಮ್ದು ಹೆಂಗಿತ್ತು ಅಂದ್ರೆ ನಮ್ಮ ಕಾರ್ಯಕ್ರಮ ನುಚ್ಚು ನಾವೇ ಕುಟ್ಟಬೇಕು ಸಜ್ಜನ ನಾವೇ ಬೆಳಬೇಕು ಅಡಿಗೆ ಮಾಡ್ಕೊಂಡ ಪರಿಸ್ಥಿತಿ ನಮಗೆ ಬಂದಿತ್ತು ಆ ಟೆನ್ಷನ್ನಾಗ್ಯಪ್ಪ ಇಲ್ಲಿ ಶಿವರಾಜ್ ಕುಮಾರ್ ಅವ್ರನ್ನ ಕರ್ಕೊಂಬರೋದು ಮರುವಾಯ್ತು ಕ್ಷಮೆ ಇರಲ್ಲ ಅಂತ ಹೇಳ್ತೀನಿ ಮುಂದಿನ ಜಾತ್ರೆಗೆ ಶಿವರಾಜ್ ಕುಮಾರ್ ಅಣ್ಣರಾಗಲಿ ಸುದೀಪ್ ಅಣ್ಣರಾಗಲಿ ಯಾರಾದರೂ ಒಬ್ರು ಖ್ಯಾತ ನಟನ ತಮ್ಮ ಹತ್ರ ಕರ್ಕೊಂಬಂದು ತಮ್ಮ ಆಶೀರ್ವಾದಕ್ಕೆ ಪಾತ್ರ ಆಗಂತ ಕೆಲಸ ನಾವು ದಯಾನಂದ ಅಣ್ಣ ಸೇರಿ ಮಾಡ್ತೀವಿ ಅಂತ ಹೇಳ್ತೀವಪ್ಪ ಯಾಕಂತಂದ್ರೆ ಆ ಕೆಲಸ ಒತ್ತಡದಾಗ ಮರು ಅದಕ್ಕೆ ಕ್ಷಮೆ ಇರಲಿ ಅಂತ ತಮ್ಗೆ ಕ್ಷಮೆ ಕೇಳ್ತಾ ನಿಜಕ್ಕೂ ವೀರಭದ್ರಪ್ಪ ಅಣ್ಣವರಿಗೆ ಇಂಥ ಒಂದು ಒಳ್ಳೆ ಗೌರವ ಸಲ್ಲಿಸಿದ ನಿಜಕ್ಕೂ ರೇಟ್ ಯಾಕಂದ್ರೆ ಅವರು ಭಾಳ ಅವರಂಥ ಸಾಹಿತಿಗಳನ್ನ ನಮ್ಮೆಲ್ಲ ಪರಿಚಯ ಮಾಡಿಸಿದ್ದು ನಿಜಕ್ಕೂ ಭಾಳ ಅದ್ಭುತ ಅವ್ರು ನಾವು ಬರೀ ಬುಕ್ಗಳಲ್ಲಿ ಇನ್ನಿತರಲ್ಲಿ ನೋಡ್ತೀವಿ ಅಂತ ಅವರು ರಿಯಲ್ ಆಗಿ ನೋಡೋಂಥ ಭಾಗ್ಯ ಒದಗಿಸಿ ಕೊಟ್ಟಿದ್ದಕ್ಕೆ ಅಪ್ಪವ್ರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ನಮ್ಮ ದಯಾನಂದ ಅಣ್ಣ ಅಂದರೆ ನಾವು ಇಬ್ಬರು ಒಂದೇ ತಾಯಿ ಹುಟ್ಟಿರ್ಲಿಕ್ಕಿಲ್ಲ ಆದರೆ ಹುಟ್ಟಿರೋಕ್ಕಿಂತ ಹೆಚ್ಚು ನಾವಿಬ್ಬರು ಅಂತ ನಮ್ಮ ಅವರು ನಮ್ಮ ಸಂಬಂಧ ಇದೆ ಯಾಕೆಂದರೆ ನಮ್ಮ ಕಾಕ ಹೆಸರು ನೋಡೇ ಇಟ್ಟಿದ್ದಾನೆ ದಯಾನಂದ್ ಅಂತ ಎಲ್ಲರ ಬಗ್ಗೆ ದಯ ತೋರುವಂಥ ಆನಂದವಂತ ಮನುಷ್ಯ ಯಾರಾದ್ರೂ ಇದ್ರೆ ಅದು ನಮ್ಮ ದಯಾನಂದ ಅಣ್ಣ ನೋಡ್ರಿ ದುಡಿಬೇಕೆಂಬ ಛಲ ಇತ್ತು ಅಂತಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಮತ್ತು ಅವರು ಅವ್ರ ತಾಯಿಗೆ ಇಷ್ಟು ಪ್ರೀತಿಸ್ತಾರೆ ಅಂತಂದ್ರೆ ಅವ್ರ ತಾಯಿ ಒಂದು ದೇವಸ್ಥಾನವನ್ನೇ ಕಟ್ಟಿಸಂತ ಕೆಲಸ ನಮ್ಮ ದಯಾನಂದ ಅಣ್ಣವ್ರು ಮಾಡಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಟಿಕೊಡೋದೇ ಬಹಳ ಕಷ್ಟ 18,000 ಅಪಾರ್ಟ್ಮೆಂಟ್ಸ್ಗಳು ಅದೇ ಒಂದಲ್ಲ ಎರಡಲ್ಲ 18,000 ಮನೆಗಳು ಕಟ್ಟಿಕೊಡೋಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಬರುವಂಥ 5 ವರ್ಷದಲ್ಲಿ 60,000 ಮುಟ್ಟೋಂಥ ಟಾರ್ಗೆಟ್ ಅಪ್ಪ ಇದೆ ಮತ್ತು ಕೊರೋನಾ ಆದಂಥ ಸಂದರ್ಭದಲ್ಲಿ ಮೊದಲನೇ ಕೊರೋನಾ ಆದಂಥ ಸಂದರ್ಭದಲ್ಲಿ ಎಲ್ಲರೂ ತಮ್ಮಿರತಕ್ಕಂಥ ಕೆಲಸದವ್ರಿಗೆ ಎಲ್ಲರಿಗೂ ಬಿಡಿಸಿ ಕಳಿಸೋಂಥ ಕೆಲಸವನ್ನು ಮಾಡಿದರು ಕಂಪ್ನಿಯವರು ಅವ್ರನ್ನ ಮನೆ ಹೋಮ್ ವರ್ಕ್ ಅಂತೇಳಿ ಮನೆ ಕೆಲಸ ಮಾಡಕ್ಕೆ ಹಚ್ಚಿದ್ರು ಎಷ್ಟು ಗೌರ್ಮೆಂಟ್ನೂ ಹಾಲಿಡೇ ಕೊಟ್ಟಿತು ಆದರೆ ದಯಾನಂದ ಅಣ್ಣವರು ಅವರೆಲ್ಲರಿಗೂ ಅಪಾಯಿಂಟ್ಮೆಂಟ್ ಇಟ್ಟು ಅವ್ರಿಗೆಲ್ಲರಿಗೂ ಪಗಾರ ಕೊಡೋಂಥ ಕೆಲಸ 3,000 ಕಾರ್ಮಿಕರಿಗೆ ಮಾಡಿದಂಥ ಕೆಲಸ ಯಾರಾದ್ರೂ ಸಲ್ತಂದ್ರೆ ಅದು ನಮ್ಮ ದಯಾನಂದ ಅಣ್ಣ ಮತ್ತು ಸತೀಶ್ ಅಣ್ಣ ಅವ್ರಿಗೆ ಸಲ್ತದೆ ಯಾಕೆಂದ್ರೆ ಅವ್ರು ಏನು ಮಾಡಿದ್ರು ಈ ಒಂದು ಉದ್ಯೋಗಕ್ಕೋಸ್ಕರ ಮಾಡಬೇಕು ಅಥವಾ ಲಾಭಕ್ಕೋಸ್ಕರ ಮಾಡ್ಬೇಕಂತಲ್ಲ ಒಂದು ಅವ್ರ ಕುಟುಂಬ ಥರ ಎಲ್ಲರೂ ನೋಡ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಅವ್ರು ದಯಾನಂದ ಅಣ್ಣವ್ರು ಮಾಡ್ತಿದ್ದಾರೆ ಅಂಥವ್ರಿಗೆ ಕರೆಸಿ ಇಲ್ಲಿ ಒಂದಿಷ್ಟೊಂದು ಸತ್ಕಾರ ಮಾಡಿ ಶ್ರೀ ತೋಟೇಂದ್ರ ಸಮಾಜ ರತ್ನ ಪ್ರಶಸ್ತಿ ಕೊಟ್ಟದ್ದು ನಿಜಕ್ಕೂ ಭಾಳ ಅವ್ರಿಗೆ ಒಂದು ಹೆಚ್ಚಿನ ಒಂದು ಗೌರವ ಸಲ್ಲಿಸಿದಂಗಾಗಿದೆ ಭಾಳ ಒಳ್ಳೆಯ ಒಂದು ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಮಾಡೋಂಥ ಆಶೀರ್ವಾದ ನಮ್ಮ ಅಪ್ಪವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮಾಡಿ ಮತ್ತು ವರ್ಷ ವರ್ಷ ಈ ಕಾರ್ಯಕ್ರಮ ಇದೇ ಥರ ಹೆಚ್ಚಾಕಂತ ಹೋಗ್ಲಿ ಇಂತು ಹಲವಾರು ಸಾಧಕರಿಗೆ ಸನ್ಮಾನ ಮಾಡಲಿ ಅಪ್ಪವ್ರು ಅಂತ ಹೇಳ್ತಾ ಇಲ್ಲಿ ಕರೆಸಿ ನಮಗೆ ಉದ್ಘಾಟನಾ ಸ್ಥಾನ ಕೊಟ್ಟು ಪ್ರೀತಿ ಆಶೀರ್ವಾದ ಮಾಡಲಿಕ್ಕೆ ಯಾವತ್ತೂ ನಿಮ್ಮ ಚಿರಋಣಿ ಆಗಿರುತ್ತೀವಿ ಅಂತ ಹೇಳ್ತಾ ಸದಾ ನಾವು ಎಷ್ಟೇ ಏನೇ ಶಾಸಕರಾಗಲಿ ಮಂತ್ರಿ ಆಗಲಿ ಬೆಕ್ಕಾದಾಗಲಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಠದ ಒಬ್ಬ ಪರಮಾತ್ಮನ ತಮ್ಮ ಭಕ್ತನಾಗಿರೋಕ್ಕೆ ನಮ್ಗೆ ಹೆಚ್ಚು ಖುಷಿ ಕೊಡ್ತಾ ಅಂತ ಹೇಳಿ ಒಂದೆರಡು ಮಾತನ್ನು ಅವಕಾಶ ಮಾಡಿಕೊಡ್ತ ಎಲ್ಲರಿಗೂ ಒಂದ್ಸಲ ಎರಡು ಮಾತು ಮುಗಿಸ್ತೇನೆ ಉದ್ಘಾಟನ ನುಡಿಗಳನ್ನಾಡಿದಂತಹ ಸನ್ಮಾನ್ಯ ಶ್ರೀ ರಾಜು ಗೌಡ ಅವರಿಗೆ ಪರಮ ಪೂಜ್ಯ ಶ್ರೀಗಳವರು ಆಶೀರ್ವದಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೂ ಪೂರ್ವದಲ್ಲಿ ಇದೀಗ ತಾನೇ ಪ್ರಶಸ್ತಿ ಪ್ರದಾನ ಮಾಡಿ ತನಾರತಿ ಪತ್ರಿಕೆಯನ್ನು ಲೋಕಾರ್ಪಣೆಗೊಳಿಸಿದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸಾಹೇಬರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ
ಪರಮ ಪೂಜ್ಯ ಶ್ರೀ ಕೋರಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಸಿದ್ದತೋಟೇಂದ್ರ ಮಹಾಸ್ವಾಮಿಗಳ ಕೋರಿ ಸಿದ್ದೇಶ್ವರ ಸ್ವಾಮಿಗಳ ಪಾದಕಮಲಕ್ಕೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಪರಮ ಪೂಜ್ಯ ಮುದ್ನೂರ್ ಸ್ವಾಮಿಗಳು ಸಿದ್ದಚನ್ನಿ ಮಲ್ಲಿಕಾರ್ಜುನ ಸ್ವಾಮಿಗಳ ಪಾದಕಮಲಕ್ಕೆ ನಮನಗಳನ್ನು ಈ ಸಚಿವರು ಹಾಲಿ ಶಾಸಕರು ಆಗಿರುವಂತಹ ನಮ್ಮವರೇ ಆಗಿರುವಂತಹ ರಾಜುಗೌಡ ಅವರೇ ಹಾಗೂ ನಮ್ಮವರೇ ಆಗಿರುವಂತಹ ಜವರಿ ಮತಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ದೊಡಗೌಡ ಪಾಟೀಲ್ ನರ್ಬೋಳಿ ಅವರೇ ಹಾಗೂ ಯುವ ಮುಖಂಡರಾಗಿರುವಂತಹ ಅರವಿಂದ್ ಚೌಹಾಣ್ ಅವರೇ ಮತ್ತು ಈ ಒಂದು ಸಮಾರಂಭದಲ್ಲಿ ಹಿರಿಯ ಸಾಹಿತಿಗಳು ಇವತ್ತು ನಾವು ಬಾಲಷ್ಟು ಅವರ ಬಗ್ಗೆ ನಾವು ಓದಿದ್ದೀವಿ ನೋಡಿದ್ದೀವಿ ಇವತ್ತು ಬಂದಿರುವಂತಹ ವೀರಭದ್ರಪ್ಪ ಅವರೇ ಹಾಗೂ ಉದ್ಯಮಿಗಳು ಬೆಂಗಳೂರಲ್ಲಿ ಬಹಳಷ್ಟು ಸಲ ಅವರ ಬಗ್ಗೆ ನಾನು ಕೇಳಿದ್ದೀನಿ ಮತ್ತು ಅವರು ಮಾಡಿರುವಂಥ ಕೆಲಸಗಳ ಬಗ್ಗೆ ನಾನು ಕೂಡ ನೋಡಿದ್ದೀನಿ ನಮ್ಮ ಎಸ್ ಪಿ ದಯಾನಂದ್ ಅವರು ಆತ್ಮೀಯರು ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಹಾಗೂ ಆತ್ಮೀಯರು ಸಹೋದರರು ಅವರ ಮತ್ತು ನಮ್ಮ ಅವರ ತಂದೆಯವರ ನಮ್ಮ ತಂದೆಯವರ ಒಂದು ಸಂಬಂಧ ಸುಮಾರು ಒಂದು 40 ವರ್ಷದಿಂದ ಮತ್ತೆ ಅವರು ನಾವು ಮಹೇಶ್ ವೀರಯ್ಯ ಸ್ವಾಮಿಯವರು ಯಾವಾಗಲೂ ಕೂಡ ಸುಮಾರು ವರ್ಷಗಳಿಂದ ನಾವು ಜೊತೆಯಲ್ಲಿ ನಾವಿದ್ದೀವಿ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಹಾಗೂ ಗುರುರಾಜ್ ಇಟಗಿ ಅವರು ನಮ್ಮ ಯುವ ಮುಖಂಡರು ಬಹಳಷ್ಟು ಆತ್ಮೀಯರು ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಕಲಾವಿದರೇ ಮತ್ತು ವಿಶೇಷವಾಗಿ ಶರಣ್ಕುಮಾರ್ ಜಾಲಳ್ಳಿ ಅವರು ಭಾಳ ಒಳ್ಳೆ ರೀತಿಯಿಂದ ಹಾಡನ್ನು ಹಾಡಿದ್ದಾರೆ ನಮ್ಮ ಜೊತೆ ಬಂದಿರುವಂತಹ ವೀರೇಶ್ ಮುಲ್ಗೆ ಅವರು ಕೂಡ ಇಲ್ಲಿ ಇದ್ದಾರೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಹಿರಿಯರಿಗೆ ಯುವಕ ಮಿತ್ರರಿಗೆ ತಾಯಿಯಂದಿಯರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ಭಕ್ತಾದಿಗಳಿಗೆ ನನ್ನ ಶರಣೋ ಶರಣಾರ್ಥಿಗಳು ಧನಕ್ಕೆ ಮನವ ನೊಡ್ಡಿದರೇನು ಮನಕ್ಕೆ ಧನವ ನೊಡ್ಡಿದರೇನು ತನು ಮನ ಧನ ಮೀರಿ ಮಾತಾಡಬಲ್ಲಡೆ ಆತ ನಿಜಕ್ಕೆನು ಆತ ನಿಸಿಮನು ತನು ಮನೋಧನ ನವಾದಡೆ ಕೂಡಲ ಸಂಗಮ ದೇವನ ಒಲಿವ ಹೇಳಿದಂತೆ ಇಂತಹ ಒಂದು ಭವ್ಯವಾದ ಒಂದು ಕಾರ್ಯಕ್ರಮ ಇಲ್ಲಿ ನಾವು ಬಂದಿದ್ದೀವಿ ಅಂದ್ರೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯ ಮಾಡಿದ್ದೀವಿ ಇದು ನಮ್ಮ ಒಂದು ಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ ತನಾತಿ ಕಾರ್ಯಕ್ರಮ ಬಹುಶಃ ಇಡೀ ಈ ಒಂದು ದೇಶದಲ್ಲಿ ಒಂದು ಪ್ರಖ್ಯಾತವಾದ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ಇವತ್ತು ಜವರಿಗಿ ಮತ್ತು ನಾಲ್ವಾರ್ ಮಠದ ಕೋರಿ ಸಿದ್ದೇಶ್ವರ ಮಠದ ಒಂದು ಬಹಳ ಅನನ್ಯವಾದ ಒಂದು ಸಂಬಂಧ ಈಗಂತಲ್ಲ ಸುಮಾರು ವರ್ಷಗಳಿಂದ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಂ ಸಿಂಗ್ ಸಾಹೇಬರು ಸುಮಾರು ವರ್ಷಗಳಿಂದ ನಮ್ಮ ಕುಟುಂಬದ ಮತ್ತು ಈ ಒಂದು ಮಠದ ಒಂದು ಅನನ್ಯವಾದ ಒಂದು ಸಂಬಂಧವಿದೆ ಇವತ್ತು ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಂ ಸಿಂಗ್ ಸಾಹೇಬರಿಗೆ ನಾವು ನೆನೆಸೋದು ಅತಿ ಸೂಕ್ತ ನಮ್ಮ ರಾಜುಗೌಡರು ಹೇಳಿದ್ರು ಮುಂದೆ ಬರ್ತಕ್ಕಂಥ ಮುಂದಿನ ವರ್ಷದಲ್ಲಿ ಯಾಕಂದ್ರೆ ನಮ್ಮ ಸರ್ಕಾರ ಇರ್ಬೋದು ಇಲ್ಲಾಂದ್ರೆ ಅವ್ರ ಸರ್ಕಾರ ಇರ್ತದೆ ಒಂದಿದ್ರು ಕೂಡ ನಾವು ಖಂಡಿತವಾಗಿ ಮುಂದೆ ಬರ್ತಕ್ಕಂತ ಯಾರಿಗಾದ್ರೆ ಒಬ್ಬರಿಗೆ ಒಬ್ಬ ಚಿತ್ರ ನಟಕ್ಕೆ ನಾವು ಕರ್ಕೊಂಡು ಬರ್ತೀವಿ ಹಿಂದೆ ನಮ್ಮ ತಂದೆಯವರು ದಿವಂಗತ ಧರಂ ಸಿಂಗ್ ಸಾಹೇಬರು ಅಂಬರೀಷ್ ಅವ್ರು ಕರ್ಕೊಂಡು ಬಂದಿದ್ರು ಅಂತಹ ಒಂದು ಸಂದರ್ಭದಲ್ಲಿ ಬಹುಶಃ ಅವ್ರು ಬಂದಿದ್ದು ಜಾತ್ರೆ ದಿನ ಬಂದಿದ್ರು ಜಾತ್ರೆ ದಿನ ಬಂದ್ರೆ ಇಲ್ಲಿ ನಡೆದಾಡಕ್ಕೆ ಜಾಗ ಸಿಗಲ್ಲ ಇರುವೆಗೂ ಕೂಡ ಜಾಗ ಸಿಗಲ್ಲ ಅಂತಹ ಒಂದು ಪರಿಸ್ಥಿತಿ ಇರ್ತದೆ ಅವರು ಅಂತಹ ಒಂದು ಸಂದರ್ಭದಲ್ಲಿ ಅವರು ಬಂದಿದ್ರು ಹಿರಿಯರಾಗಿರುವಂತಹ ಶಾನು ಶಿವಶಂಕರಪ್ಪ ಅವರು ಬಂದಿದ್ರು ಅಂಬರೀಷ್ ಅವರು ಬಂದಿದ್ರು ಅದು ನಂಗೆ ನೆನ್ಪು ಬರ್ತದೆ ಯಾಕಂದ್ರೆ ಅವ್ರು ಹೇಳ ನಂತರ ಚಿತ್ರನಟ ಬರ್ಬೇಕಂದ್ರೆ ಇಲ್ಲಿ ಇವತ್ತು ಚಿತ್ರನಟಕ್ಕಿಂತ ಬಹಳಷ್ಟು ಇಲ್ಲಿ ಇರ್ತಕ್ಕಂಥ ಜನರು ಸಾವಿರಾರು ಸಂಖ್ಯೆಯಲ್ಲಿ ನಾಳೆ ಏನ್ ಬರ್ತಾರೆ
ಭಕ್ತಾದಿಗಳು ಪರಮ ಪೂಜ್ಯವರ ಒಂದು ಆಶೀರ್ವಾದವನ್ನು ನಮ್ಮ ಬಹುಶಃ ನಮ್ಮ ಕ್ಷೇತ್ರದ ಮತಕ್ಷೇತ್ರದ ಜೇವರ್ಗಿ ತಾಲೂಕಿನ ಮತಕ್ಷೇತ್ರದ ಸಾವಿರಾರು ಸಂಖ್ಯೆಯಲ್ಲಿ ನಾನಿಲ್ಲಿ ಬಂದಾಗ ಸುಮಾರು 8 ಗಂಟೆಗೆ ನಾನಿಲ್ಲಿ ಬಂದಾಗ ಇಲ್ಲಿರ್ತಕ್ಕಂಥ ನಮ್ಮ ನೂರಾರು ನಮ್ಮ ಕ್ಷೇತ್ರ ಜನರಿಗೆ ನಾನು ಇಲ್ಲಿ ಭೇಟಿಯಾಗಿದ್ದೀನಿ ಮತ್ತು ಜೇವರ್ಗಿ ಮತಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಪ್ರತಿ ವರ್ಷ ಕಾಕಂಡಿಕೆಯಲ್ಲಿ ಎನಗುಂಟ ಮಂದೇವಾಲ್ ಚಿಕ್ಕಬಿರಾಳ್ ಅಲ್ಲಿ ಇರ್ತಕ್ಕಂಥ ಒಂದು ಅನೇಕ ಒಂದು ಶಾಖೆಗಳು ಏನಿವೆ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯವರು ನನಗೆ ಆಹ್ವಾನ ಮಾಡಿದಾಗ ನಾನು ಅಲ್ಲಿ ಹೋಗಿ ಭಾಗಿಯಾಗ್ತೀನಿ ಅಲ್ಲೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನ ಭಾಗಿಯಾಗ್ತಾರೆ ಇವತ್ತು ಚಿತಾಪುರ ಆಗಲಿ ಚೇವರಿಗೆ ಆಗಲಿ ಮತ್ತು ಸುರ್ಪೂರು ಈ ಒಂದು ಎಲ್ಲ ಪುಣ್ಯಸ್ಥಳ ಇವತ್ತಿನ ದಿವಸ ಇಂತಹ ಒಂದು ಸಹಸ್ರ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಜನ ಬಂದಿದ್ದಾರೆ ಯಾಕಂದ್ರೆ ಕಳೆದ ಒಂದು 2-3 ವರ್ಷದಲ್ಲಿ ಏನು ಕರೋನಾ ಅಂತ ಒಂದು ಬಹಳ ಒಂದು ಮಹಾಮಾರಿ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ ಜನ ಏನು ಹೊರಗಡೆ ಬರ್ತಾ ಇಲ್ಲ ಆದರೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಇದೇ ಒಂದು ರೀತಿಯಿಂದ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಪರಮ ಪೂಜ್ಯರ ಒಂದು ಆಶೀರ್ವಾದ ಈ ಒಂದು ಭಾಗದ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಹಾಗೂ ಕಲ್ಯಾಣ ಇಡೀ ಕರ್ನಾಟಕ ಭಾಗದ ಮತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ರೈತಾಪಿ ಜನಾಂಗದ ಬಡವರ ಜನರ ಮೇಲೆ ನಿಮ್ಮ ನಮ್ಮೆಲ್ಲರ ಮೇಲೆ ಅವರ ಒಂದು ಆಶೀರ್ವಾದ ಇದೇ ಒಂದು ರೀತಿಯಿಂದ ಯಾವಾಗಲೂ ಕೂಡ ಇರಬೇಕು ಅಂತ ಹೇಳಿ ನಾನು ಹೆಚ್ಚು ಸಮಯ ತಗೊಳ್ಳದೆ ನನ್ನ 2 ಮಾತನ್ನು ಮುಗಿಸುತ್ತೇನೆ ಮುಗಿದ ಕೈಗಳಿಂದ ಶ್ರೀಮಠದ ಎಲ್ಲ ಸೇವೆಗಳಲ್ಲಿ ತಮ್ಮಂತ ತೋಡಿಸಿಕೊಂಡಿರ್ತಕ್ಕಂಥ ಜೇವರ್ಗಿ ಮತಕ್ಷೇತ್ರದ ಪರಿವರ್ತನೆ ದಿನದರ್ಶಿಕೆ ಲೋಕಾರ್ಪಣೆಗೊಳ್ತಾ ಇದೆ ತಮ್ಮ ಜೋರಾದ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ ನಮ್ಮ ಮಧುರೆಯವರ ಭಕ್ತಿ ಸೇವೆಯಲ್ಲಿ ಮುದ್ರಣಗೊಂಡಿರುವಂತಹ ಪೂಜ್ಯರ ಅಂಬಲ ಚಂದ್ರದ ಭಾವಚಿತ್ರವನ್ನು ಒಳಗೊಂಡಂತ 2023ರಿಗೆ ಮತ್ತು ಉಭಯ ಪೂಜ್ಯರಿಗೆ ಪರಮ ಪೂಜ್ಯ ಡಾಕ್ಟರ್ ತೋಟೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ಈ ಭಾಗದ ಜನಪ್ರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಸುರಪುರದ ಶಾಸಕ ಯುವ ಶಾಸಕ ರಾಜುಗೌಡ ಅವರೇ ಜೇವರ್ಗಿ ಯುವ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರೇ ನನ್ನೊಂದಿಗೆ ಪ್ರಶಸ್ತಿ ಸ್ವೀಕರಿಸಿದಂತಹ ಬೆಂಗಳೂರಿನ ಡಿಮ್ಯಾಕ್ಸ್ ಕಂಪನಿಯ ಸನ್ಮಿತ್ರ ದಯಾನಂದ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರೆ ನನಗೆ ಭಾಳ ಸಂತೋಷ ಆಗ್ತದೆ ಈ ಪ್ರಮಾಣದಲ್ಲಿರ್ತಕ್ಕಂಥ ಜನರನ್ನ ನಾನು ನೋಡಿದ್ದು ಇದೇ ಮೊದಲ ಸಲ ಅಂತ ನಾನು ತಿಳ್ಕೊಂಡಿದ್ದೀನಿ ಒಂದು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಜಾತ್ರೆ ಎಂದಾಕ್ಷಣ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ಜನಾಂಗದವ್ರದ್ದಲ್ಲ ಎಲ್ಲ ಜನಾಂಗದವರಿರ್ತಕ್ಕಂಥ ಒಂದು ಸಮೂಹ ಇದು ಜಾತ್ರೆ ಅಂತಕ್ಕಂಥದ್ದು ಈ ನಾಲ್ವರ ಅಂತಕ್ಕಂಥ ಒಂದು ಸಣ್ಣ ಗ್ರಾಮವನ್ನು ಈ ನಾಡಿನಾದ್ಯಂತ ವಿಶ್ವದಾದ್ಯಂತ ವಿಸ್ತರಿಸಿರ್ತಕ್ಕಂಥ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ತತೆ ಅಂತ ನಾನು ಈ ಸಂದರ್ಭ ತಿಳ್ಕೊಂಡಿದ್ದೇನೆ ಭಾಳಷ್ಟು ಜನ ಬಂದೋಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ರಿಂದ ಹಿಡಿದು ಸನ್ಮಿತ್ರ ದಯಾನಂದ ಅವರಿವರಿಗೆ ನೂರಾರು ಜನ ಭಾಳ ಸುಪ್ರಸಿದ್ಧರು ಬಂದೋಗಿರ್ತಕ್ಕಂಥದ್ದು ಸಂಸದಲ್ಲಿ ಒಂದು ಮಾತಿದೆ ಪರಂತು ಕರ್ನಾಟಕೀಯ ಜನ್ಮ ಮಾನವಸ್ಯ ಚವ ಪಶೋಹೋ ವ್ಯಂಗ್ಯ ಶವ ಜಂತೋ ವೃಕ್ಷ ಪಾಷಾಣ ಯೂರೋಪಿ ಅಂತಕ್ಕಂಥ ಮಾತು ಈ ಕರ್ನಾಟಕದಲ್ಲಿ ಮನುಷ್ಯನಾಗಿ ಮರಗಿಡ ಆಗಿ ಪಶು ಪಕ್ಷಿಯಾಗಿ ಅದ್ಯಾವುದೂ ಇಲ್ಲ ಅಂದರೆ ಪಾಷಾಣ ಯೂರೋಪಿ ಕಲ್ಲಿನ ರೂಪದಲ್ಲಾದರೂ ಈ ಕರ್ನಾಟಕದಲ್ಲಿ ಜನಿಸಬೇಕು ಅಂತಕ್ಕಂಥ ಮಾತು ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ಉತ್ತರ ಕರ್ನಾಟಕ ಸಂಪದ್ಭರಿತವಾಗಿದೆ ಎಲ್ಲ ಯಾವ ಜಂಜಡಗಳಿಲ್ಲ
ಜನ ಸುಭಿಕ್ಷವಾಗಿ ನೆಮ್ಮದಿಯಿಂದ ಇದ್ದಾರೆ ಅಂತ ಅದೊಂದು ಕಾರಣ ಯಾವುದು ಅಂದರೆ ಆಯಾ ಊರುಗಳಲ್ಲಿರ್ತಕ್ಕಂಥ ಮಠಗಳು ಶ್ರೀಗಳು ಅವರೆಲ್ಲ ಈ ಭಾಗದ ಸಾಮಾಜಿಕ ನೆಮ್ಮದಿಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಏನು ಮಾಡಿದ್ರು ಆ ಕೆಲಸವನ್ನು ಈ ಭಾಗದ ಮಠಗಳು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ನಾಲ್ವಾರ ಮಠದ ಕರಿಸಿದ್ದೇಶ್ವರ ತೋಟೇಂದ್ರ ಮಹಾಸ್ವಾಮಿಗಳ ಈ ಡಾಕ್ಟರ್ ತೋಟೇಂದ್ರ ಮಹಾಸ್ವಾಮಿಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಮಠಗಳಿಲ್ಲದೆ ಇದ್ದರೆ ನಾನು ಮುಖ್ಯವಾಗಿ ಲಿಂಗಾಯತ ಸಮುದಾಯದಿಂದ ಬಂದಿರತಕ್ಕಂಥವ್ರು ನಾನು ಒಂದಿಷ್ಟು ಅಕ್ಷರ ಕಲ್ತಿದ್ದೀನಿ ಅಂತಂದರೆ ಅದು ಕಾರಣ ಸಿದ್ಧಗಂಗಾ ಮಠ. ಸಿದ್ಧಗಂಗಾದ ಶಿವಕುಮಾರ ಸ್ವಾಮಿಗಳು ನನಗೆ ಆಶ್ರಯ ನೀಡದೇ ಇದ್ದಿದ್ರೆ ನಾನು ಇಲ್ಲಿ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅಂತ ನಮ್ಮ ವೀರಶೈವ ಮತ್ತು ಲಿಂಗಾಯತ ಸಮುದಾಯಗಳಿಗೆ ಲಿಂಗಾಯತ ಅಂತಕ್ಕಂಥ ಪಾದ ಒಂದು ಕೋಮ್ ಅಲ್ಲ, ಅದು ಎಲ್ಲ ಸಮುದಾಯಗಳ ಒಕ್ಕೂಟ ಕೇಂದ್ರ. ಅದು ನಮ್ಮನ್ನೆಲ್ಲ ವಿದ್ಯೆ ಕಲಿಸಿರ್ತಕ್ಕಂಥದ್ದು ತ್ರಿದಾಸೋಹಿ ಮಠಗಳಾಗಿರ್ತಕ್ಕಂಥ ಈ ಭಾಗದ ಮಠಗಳು. ಯಾಕಂದ್ರೆ ಆ ಮಠಗಳಿಲ್ಲದ ಇದ್ದರೆ ನಾವ್ಯಾರು ವಿದ್ಯಾವಂತರಾಗ್ತಾ ಇರಲಿಲ್ಲ ಅಂತ ಕೆಲಸವನ್ನ ತೋಟೇಂದ್ರ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅವರನ್ನು ನಾನು ನೋಡಿ ವಿಸ್ಮಯಗೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ ಅವರು ವಿಜಯವಾಣಿಯಲ್ಲಿ ಶ್ರಾವಣ ತೋರಣ ಅಂತಕ್ಕಂಥ ಒಂದು ಕಾಲಂ ಬರೀತಾ ಇದ್ದರು, ವಚನಗಳನ್ನು ಬರೀತಾ ಇದ್ದಾರೆ. ಅವರು ಆಧುನಿಕ ವಚನಕಾರರಲ್ಲಿ ಬಹಳ ಶ್ರೇಷ್ಠ ಆಧುನಿಕ ವಚನಕಾರ. ಮೊನ್ನೆ ಇನ್ನೂ ಒಂದು ಪುಸ್ತಕಕ್ಕೆ ನಾನು ಮುನ್ನುಡಿ ಬರೆದೆ. ಅಮೆರಿಕದ ವಾಲ್ಟ್ ವಿಟಮಿನ್ ಅಂತಕ್ಕಂಥ ಒಬ್ಬ ದಾರ್ಶನಿಕ ಕವಿಯ ಎಲ್ಲ ಲಕ್ಷಣಗಳು ನಮ್ಮ ಸ್ವಾಮೀಜಿಗಳವರಲ್ಲಿದೆ. ಯಾಕಂದರೆ ಬಹಳ ಅತ್ಯಂತ ನವಿರಾಗಿರ್ತಕ್ಕಂಥ ಭಾವನೆಗಳನ್ನು ಆ ಚಿಕ್ಕ ಚಿಕ್ಕ ಪದ್ಯಗಳಲ್ಲಿ ಹೇಳ್ತಕ್ಕಂಥ ಅಭಿವ್ಯಕ್ತಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅಂಥ ಪರಮ ಪೂಜ್ಯರು ನೀಡಿರ್ತಕ್ಕಂಥ ಈ ಪ್ರಶಸ್ತಿ ಎಲ್ಲ ಪ್ರಶಸ್ತಿಗಳಿಗಿಂತ, ನೋಬೆಲ್ ಪ್ರಶಸ್ತಿಗಿಂತ, ಜ್ಞಾನಪೀಠ ಪ್ರಶಸ್ತಿಗಿಂತ ಭಾಳ ದೊಡ್ಡದು ಅಂತ ತಿಳ್ಕೊಂಡಿದ್ದೀನಿ ನಾನು. ನನ್ನ ಜೊತೆಗೆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ದಯಾನಂದ್ ಡಿ ಎಸ್ ಮ್ಯಾಕ್ಸ್ ಪ್ರಶಸ್ತಿ ಅಂತ ಪ್ರತಿ ವರ್ಷ ಕೊಡ್ತಾರೆ. ಅಂಥ ಪ್ರಶಸ್ತಿಯನ್ನು 10 ವರ್ಷದ ಹಿಂದೆ ದೂರದಲ್ಲಿರ್ತಕ್ಕಂಥ ನನ್ನನ್ನು ಗುರುತಿಸಿ ಕರೆದು ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಅವರು. ಯಾಕಂದರೆ ಈ ಭಾಗದಲ್ಲಿ ಎಂಥ ಶಕ್ತಿ ಇದೆ, ಸುರಪುರದಲ್ಲಿರ್ತಕ್ಕ ಎಂಥ ಶಕ್ತಿ ಇದೆ ಅನ್ನೋದಕ್ಕೆ ಅದಕ್ಕೊಂದು ಜ್ವಲಂತ ನಿದರ್ಶನ ನಮ್ಮ ದಯಾನಂದ್ ಅವರು. ಒಬ್ಬರು ಬರ್ತಾರೆ ಸುರಪುರಕ್ಕೆ, ಸುರಪುರದಲ್ಲಿ ಭಾಳ ಪೈಲ್ವಾನರು, ಭಾಳ ಶಕ್ತಿಶಾಲಿಗಳು ಅವ್ರನ್ನ ಪರೀಕ್ಷೆ ಮಾಡಕ್ಕಂತ ಬರ್ತಾರೆ. ಒಬ್ಬ ವ್ಯಕ್ತಿ ಯಾರು ಬರ್ತಾರೆ, ಆ ವ್ಯಕ್ತಿ ಬಂದಾಗ ಏನಮ್ಮ ನಿನ್ನ ಮಗ ಇಲ್ಲ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ ಬರ್ತಾನಪ್ಪ ಅಂತಂದು ಹೇಳಿ ಆ ಚೀಟಿ ಕೊಡ್ತಾನೆ. ಆ ಚೀಟಿಯನ್ನು ಆ ತೊಲೆಯನ್ನು ಎತ್ತಿ ಅದರ ನಡುವೆ ಇಡ್ತಾಳೆ ತಾಯಿ. ಅಯ್ಯೋ ತಾಯಿನೇ ಇಷ್ಟು ಶಕ್ತಿಶಾಲಿಯಾಗಿರುವಾಗ ಇನ್ನು ಮಗ ಎಷ್ಟು ಶಕ್ತಿ ಇರಬಹುದು ಅನ್ನೋ ಕಾರಣಕ್ಕೆ ಅವ್ನು ಹೇಳ್ದಕ್ಕೆ ಓಡಿ ಹೋಗ್ತಾನ. ಅಂತಹ ಒಂದು ಪರಾಕ್ರಮಿಗಳನ್ನು ನೀಡಿದಂಥ ಸುರಪುರ ಅದು. ಯಾಕಂದ್ರೆ ರಾಜೇಗೌಡರು ಅಂತಂದ್ರೆ ನನ್ಗೆ ಯಾಕೆ ಇಷ್ಟ ಆಗ್ತಾರೆ ಅಂತಂದ್ರೆ, ಅಜಯ್ ಸಿಂಗ್ ಅವರು ನನ್ಗೆ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ ಅವ್ರ ತಂದೆಯವರು ನಮ್ಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಅವರು ಬಹಳ ಅತ್ಯಂತ ಸಜ್ಜನ ರಾಜಕಾರಣಿಯ ಆ ರಾಜಕಾರಣಿಯ ಸುಪುತ್ರರು ಅವರು. ರಾಜೇಗೌಡರು ನನ್ಗೆ ಯಾಕೆ ಇಷ್ಟಪಡ ಒಂದ್ಸರಿ ನಾನು ಇದರಲ್ಲಿ ವಾಕ್ ಮಾಡ್ತಕ್ಕಂಥ ಸಂದರ್ಭ ಫ್ರೀಡಮ್ ಪಾರ್ಕ್ನಲ್ಲಿ ಕೆಂಬಾವಿಯಿಂದ ಒಬ್ಬ ಗೌಡರು ಬಂದಿದ್ರು, ಏನ್ ಗೌಡ್ರೆ ಮತ್ತೆ ಬಂದಿರಿ ಅಂದ್ರೆ ಇವತ್ತು ನಮ್ಮ ರಾಜೇಗೌಡರು ಸಚಿವರು ಆಗ್ತಾರೆ ಅಂತ ಹೇಳಿದ್ರು. ನನಗೆ ಸಂತೋಷ ಆಯ್ತಾಗ, ಯುವ ರಾಜಕಾರಣಿಗಳು ಒಬ್ಬ ಸಚಿವರು ಆಗ್ತಾರೆ ಅಂತ ಸಂತೋಷ ಆಯ್ತು. ಆ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಅವ್ರ ಹೆಸರು ತಪ್ಪೋಯ್ತು, ಅದರಿಂದ ಬಹಳ ನೋವಾಗಿದ್ದು ಮುಖ್ಯವಾಗಿ ನನಗೆ. ಒಬ್ಬ ಇಂಪಾರ್ಟೆಂಟ್ ಒಬ್ಬ ರಾಜಕಾರಣಿ ಸಚಿವರಾಗಬೇಕಾಗಿತ್ತು, ಯಾಕಂದ್ರೆ ಮಠದ ಬಗ್ಗೆ ಇಷ್ಟೊಂದು ಭಕ್ತಿ ಇಟ್ಕೊಂಡಿರ್ತಕ್ಕಂಥ, ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಯುವ ರಾಜಕಾರಣಿ. ಆದ ಕಾರಣ ಇಂಥ ಒಬ್ಬ ಸುರಪುರ ಸಂಗೊಳ್ಳಿ ರಾಯಣ್ಣನಿಗೆ ಗೆರಿಲ್ಲಾ ಯುದ್ಧದ ಟೆಕ್ನಿಕ್ಗಳನ್ನು ಕಳಿಸಿದ ಸುರಪುರ. ಅವರು ಬ್ರಿಟಿಷರ ವಿರುದ್ಧ ಹೋರಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಸುರಪುರದಲ್ಲಿ ಗೆರಿಲ್ಲಾ ವಾರ್ ಅಂದರೆ ಈ ಮರೆಮಾಚಿ ಯುದ್ಧ ಮಾಡ್ತಕ್ಕಂಥ ಗುಡ್ಡಗಾಡುಗಳಲ್ಲಿ ಅವಿತು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತಕ್ಕಂಥ ಕೆಲವು ಟೆಕ್ನಿಕ್ಗಳನ್ನು ಕಲಿಸಿದಂಥ ಪ್ರದೇಶ ಸುರಪುರ. ಹಾಗೆ ದೇವರಿಗೆ ಕೂಡ ಇಂಥ ಒಂದು ಸಜ್ಜನ ರಾಜಕಾರಣಿಗಳ ಯಾಕೆ ಸಜ್ಜನ ರಾಜಕಾರಣಿಗಳು ಅಂತೇಳಿ ಇಂಥ ಮಠದ ಪ್ರಭಾವಕ್ಕೊಳಗಾಗಿದ್ದ ಕಾರಣಕ್ಕೆ ಅವರು ಸಜ್ಜನ ರಾಜಕಾರಣಿಗಳಂತ ಕಂಡಿದ್ದೀನಿ. ಸಿದ್ದರಾಜರೆಡ್ಡಿಯವರು ಎಷ್ಟು ಸೊಗಸಾಗಿರ್ತಕ್ಕಂಥ ನಿರೂಪಣೆ ಮಾಡಿದ್ರು ನೀವು, ನನಗೆ ಬಹಳ ಸಂತೋಷ ಆಗ್ತದೆ. ಅದ ಕಾರಣ ಈ ಪ್ರಶಸ್ತಿ ನನಗೆ ಎಲ್ಲ ಪ್ರಶಸ್ತಿಗಳಿಗಿಂತ ಬಹಳ ದೊಡ್ಡದು ಅಂತ ತಿಳ್ಕೊಂಡಿದ್ದೀನಿ. ಅತ್ಯಂತ ಭಕ್ತಿಯಿಂದ
ನಮ್ರತೆಯಿಂದ ನಾನು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀನಿ. ನಾನು ನಾಲ್ವರನ್ನು ನೋಡಬೇಕಂತ ಭಾಳ ಆಸೆ ಇತ್ತು. ಗುಲ್ಬರ್ಗ, ಜೇವರಿಗೆ, ಶಾಪುರ ಹಂಗೆಲ್ಲ ಹೋದಾಗ ಅಲ್ಲಿ ಫ್ಲೆಕ್ಸ್ ಬೋರ್ಡ್ಗಳಲ್ಲಿ ಪೋಸ್ಟರ್ಗಳಲ್ಲಿ ಶ್ರೀಗಳ ಮುಖಚಿತ್ರವನ್ನು ನಾನು ನೋಡ್ತಾ ಇದ್ದೆ. ನಾಲ್ವಾರ ಶ್ರೀಗಳು, ತೋಟೇಂದ್ರ ಸ್ವಾಮಿಗಳು ಸಾಹಿತ್ಯದ ಬಗ್ಗೆ ಇಷ್ಟೊಂದು ಅಪಾರ ಕಾಳಜಿ ಇರ್ತಕ್ಕಂಥವರು, ಅಲ್ಲಿ ಒಂದು ಸಮಾಜವನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿರ್ತಕ್ಕಂಥವರು ಅಂತ ಒಂದು ಕಾರಣಕ್ಕೆ. ಆದ ಕಾರಣ ಇದನ್ನು ಇವತ್ತು ಆ ಭಾಗ್ಯ ನನಗೆ ಈಡೇರಿದೆ. ಇವತ್ತು ಪ್ರಶಸ್ತಿ ಸ್ವೀಕರಿಸಿದಂಥ ಸಂದರ್ಭ ನನ್ನ ಜೀವನದ ಅವಿಸ್ಮರಣೀಯ ಘಳಿಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಯಾಕಂದರೆ ಈ ಎಲ್ಲ ಪ್ರಶಸ್ತಿ ಯಾವ ಪ್ರಶಸ್ತಿಗಳು ಅಂತಂದರೆ ನಮ್ಮಲ್ಲಿ ಒಂಥರ ಸಾಮಾಜಿಕ ಸಾಹಿತ್ಯಿಕ ಜವಾಬ್ದಾರಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಶ್ರೀಗಳು ಈ ಮೂಲಕ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಭಕ್ತಿಪೂರ್ವಕವಾದ ಪ್ರಣಾಮಗಳೊಂದಿಗೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಅದನ್ನು ಸಲ್ಲಿಸಿ ಈಗ ಸನ್ಮಾನೋತ್ತರ ನುಡಿಗಳಿಗಾಗಿ ನಾವು ಈಗಾಗಲೇ ದಯಾನಂದ್ ಸರ್ ಬಗ್ಗೆ ನಮ್ಮ ರಾಜುಗೌಡ ಹೇಳಿದ್ದಾರೆ ಮತ್ತು ಪರಿಚಯದಲ್ಲಿ ನಾನು ತಾವೆಲ್ಲ ಅವರ ಕಾರ್ಯಗಳನ್ನು ಕೊಂಡಿದ್ದೀರಿ. ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. 2004 ಇದೇ ನಮ್ಮ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಅನ್ನುವಂಥ ಪುಟ್ಟ ಗ್ರಾಮದಲ್ಲಿ 2004 ಕೆಂಪು ಬಸ್ ಹತ್ತಿ ಹೋದಂಥ ನಮ್ಮ ದಯಾನಂದ ಅಣ್ಣ ಎರಡು ಸ್ವಂತ ವಿಮಾನನ ಖರೀದಿ ಮಾಡಿಕೊಂಡು ಊರಿಗಿಳಿತಕ್ಕಂಥ ಶಕ್ತಿ ಅದು ನಾಲ್ವಾರು ಬಸವದಿ ಕೋರಿಸಿದ್ದೇಶ್ವರ ಅಪ್ಪಾಜಿ ಆಶೀರ್ವಾದದಿಂದ ಮತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಅವರು ಅಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ದಯಾನಂದ ಅಣ್ಣವರು ಅಂತಂದರೆ ದಯಾಗೆ ಇನ್ನೊಂದು ಹೆಸರೇ ದಯಾನಂದ ಅಣ್ಣವರು. ಬಾಗಿದ ತಲೆ ಮುಗಿದ ಕೈಗಳಿಂದ ಗುರುಪ್ರೇಮಿಗಳಾಗಿ ಜಂಗಮ ಪ್ರೇಮಿಗಳಾಗಿ ನಾಡಿನ ಉದ್ದಗಲಕ್ಕೂ ಮಠಮಾನ್ಯಗಳಿಂದ ಅನೇಕ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜೊತೆಗೆ ಶ್ರೀಶೈಲದಲ್ಲಿ ನಡೆಯುವಂಥ ಕಂಬಿ ಮಂಟಪ ಜೊತೆಗೆ ಎಲ್ಲ ಮಹಾಯಾತ್ರೆ ಆಗದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ದರು. ನಾನು ಆ ಕಾರ್ಯಕ್ರಮದ ನಿರೂಪಣೆಗೆ ಹೋಗಿದ್ದೆ. ಇಡೀ ಅಲ್ಲಿ ಸುಮಾರು ಒಂದು 250 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದ ಕಾಮಗಾರಿ. ಆ ಕಾಮಗಾರಿ ಎಲ್ಲ ಜವಾಬ್ದಾರಿಯನ್ನು DX ಮ್ಯಾಕ್ಸ್ ಕಂಪನಿ ವಹಿಸಿಕೊಂಡು ಅದರ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಜೊತೆಗೆ ಈ ಶ್ರೀಮಠದ ಎಲ್ಲ ಅಭಿವೃದ್ಧಿ ಕೆಲಸ ಕೂಡ ತಮ್ಮಂತ ತೊಡಗಿಸಿಕೊಂಡಿದ್ದಾರೆ ಅಂತ ನಮ್ಮ DS ಮ್ಯಾಕ್ಸಿನ ದಯಾನಂದ ಅಣ್ಣವರು ಸನ್ಮಾನೋತ್ತರ ನುಡಿಗಳನ್ನು ನುಡಿಯಲಿದ್ದಾರೆ. ಒಂದು ಗೌರವದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ. ಡಾಕ್ಟರ್ ತೋಟೇಂದ್ರ ಸ್ವಾಮಿಗಳ ಪಾದಗಳ ಕಮಲಗಳನ್ನು ನಮಸ್ಕರಿಸುತ್ತಾ ಹಾಗೂ ನಮ್ಮ ಮುದ್ದೂರು ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಪ್ರೀತಿಯ ಅಣ್ಣ, ನನ್ನ ನೆಚ್ಚಿನ ಅಣ್ಣ ಅಂತ ಹೇಳಕ್ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಅವ್ರು ಆಕ್ಚುಲಿ ನಾಳೆ ಕಾರ್ಯಕ್ರಮ ಬರಬೇಕಾಗಿತ್ತು. ಮಾದೇವರು ಹೇಳಿದ್ರು, ಇಲ್ಲ ಅಣ್ಣನಿಗೆ ಇವತ್ತೇ ಕರೆದಿದ್ದೀನಿ ಅಂತಂದ್ರು. ಅಣ್ಣನ 8 ಗಂಟೆಗೆ ಬಂದು ನನಗಿಂತ ಮುಂಚೆನೆ ಅವರು ಒಂದು 10 ನಿಮಿಷ ಮುಂಚೆ ಇದ್ರು. ನಮ್ಮ ಭಾಗದ ಒಬ್ಬ ಶಾಸಕರಾಗಿ ನಾವೆಲ್ಲ ತಿಳ್ಕೋಬಹುದು, ಬಟ್ ಅವ್ರಿಗಿರ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿ ಏನಿವತ್ತು ನನಗೆ ಅಣ್ಣನಿಗೆ ಯಾಕೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಅಪ್ಪ ಅಂದ್ರೆ, ಅವರು ತಾಯಿನ ತುಂಬಾ ಪ್ರೀತಿಸ್ತಾರೆ, ಅವರು ತಾಯಿಗೋಸ್ಕರ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ನನ್ನ ತಾಯಿನ ನಾನು ತುಂಬಾ ಪ್ರೀತಿಸ್ತೇನೆ. ಮೋಸ್ಟ್ಲಿ ನಾನು ಅವರು ತಾಯಿ ಇಲ್ಲ ಅಂತಿಲ್ಲ, ಅವ್ರು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಹಾಗಾಗಿ ಅವರ ದೇವ್ರ ರೂಪದಲ್ಲಿ ನಾವು ಇಬ್ಬರು ದೇವಸ್ಥಾನ ಕಟ್ಕೊಂಡು ಹಾಗಾಗಿ ನಮ್ಮ ಬಾಂಧವ್ಯ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಇನ್ನೊಬ್ಬರ ಸೋದರಾದಂಥ ಜೇವರ್ಗಿಯ ಶಾಸಕರು ಅಜಯ್ ಸಿಂಗ್ ಅವರು ಹಾಗೂ ದೊಡ್ಡನಗೌಡ ಅವರು ಹಾಗೂ ಇವತ್ತು 10 ವರ್ಷದ ಹಿಂದೆ 2013 ಅನಿಸುತ್ತೆ ಊರಿಭದ್ರಪ್ಪ ಸರ್ಗೆ ನಾನು ಫೋನ್ ಮಾಡಿದೆ, ಸರ್ ಪ್ರತಿ ವರ್ಷನೂ ನಮ್ಮ ಕಂಪ್ನಿಯಿಂದ DS ಮ್ಯಾಕ್ಸ್ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ, ತಾವು ಬಂದು ಸ್ವೀಕರಿಸಬೇಕಂದಾಗ ಒಂದ ಮಾತಿಗೆ ಒಪ್ಪಿ ನಮ್ಮ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ರಿಸೀವ್ ಮಾಡಿದ 10 ವರ್ಷ ಬಿಟ್ಟು ಮತ್ತೆ ಅಂತ ಸಾಧಕರ ಜೊತೆಗೆ, ಯಾಕಂದ್ರೆ ಅವರೆಲ್ಲ ದಿಗ್ಗಜರು, ಒಂಥರ ಸಾಧನೆ ಮಾಡಿದವರು, ಅವರ ಪಕ್ಕದಲ್ಲಿ ಕುಂತ್ಕೊಂಡು ಇವತ್ತು ನಾನು ಸಿದ್ಧ ತೋಟೇಂದ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ನಿಜಕ್ಕೂ ನಾನು ಗುರುಗಳಿಗೆ ಯಾವ ರೀತಿಯಲ್ಲಿ ನಾನು ಒಬ್ಬ ಶಿಷ್ಯನಾಗಿ ಒಬ್ಬ ಭಕ್ತನಾಗಿ ಅವರ ಪಾದಗಳಿಗೆ ನಮಸ್ಕರಿಸ್ ಮಾಡುತ್ತೆ ಹೇಳ್ತೇನೆ. ನಿಜಕ್ಕೂ ಈ ಪ್ರಶಸ್ತಿ ನನಗೆ ಇಲ್ಲಿವರೆಗೆ 100 ಪ್ರಶಸ್ತಿಗಳು ಬಂದಿರಬಹುದು, ಬಟ್ ಈ ಪ್ರಶಸ್ತಿ ನನ್ನ ಜೀವನಕ್ಕೆ ಒಂದು ದಿಗ್ಗಿದೆ ಅಂತ ಹೇಳ್ತೀನಿ. ಏನಂತ ಅಂದ್ರೆ ಸಾಧನೆಗೆ ಇನ್ನೊಂದು ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ಆ ಸಾಧನೆ ಜೊತೆಗೆ ನನಗೆ ಪ್ರಶಸ್ತಿ ಏನಿದೆ ಅದೇ ಒಂದು ಭಾರ. ಅದ್ರ ಜೊತೆಗೆ ಅಪ್ಪವ್ರು ನನಗೆ ಉಂಗುರ ಮತ್ತು ನಗದು ಕಾಣಿಕೊಟ್ಟಿದ್ದಾರೆ. ಅಪ್ಪರ ನಾನು ನಿಮಗಿಲ್ಲಿ 100 ಭಕ್ತರು ಬರ್ತಾರೆ, 1000 ಭಕ್ತರು ಅಂತ ತುಂಬಾ ಖರ್ಚಿರುತ್ತೆ. ಹೀಗಾಗಿ ಇದನ್ನು ದಾಸೋಹ ಯೂಸ್ ಮಾಡಿ ನಾನು ಉಂಗುರ ಮತ್ತು ಇದನ್ನ ತಮ್ಮ ಪಾದಗಳಿಗೆ ಕೊಡ್ತೀನಿ ಅಂತ ಹೇಳಕ್ ಯಾಕಂದ್ರೆ ನಿಮ್ಮ ಆಶೀರ್ವಾದ ಸಾಕು ನನಗೆ, ಅದನ್ನ ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ಯಾಕಂದ್ರೆ ಇದು ನನಗೆ
ನಂತರ ಸಾವಿರಾರು ಭಕ್ತರು ಬರ್ತಾರೆ ಇಲ್ಲಿ ಸಾವಿರಾರು ಭಕ್ತರಿಗೆ ಮಠ ನೋಡಿದಿದೆಯಲ್ಲ ಅದು ಅವರ ದೇವರ ರೂಪದಲ್ಲಿ ನೋಡ್ತು ಅಣ್ಣ ಹೇಳಿದ್ರು ಅವಾಗಲೇ ಗುರು ಮತ್ತು ದೇವರು ಅಂತ ಹೇಳಿ ಹಾಗಾಗಿ ನಿಮ್ಮ ಒಂದು ಆಶೀರ್ವಾದ ಒಂದು ಸಾಕು ನನಗೆ ಹಾಗಾಗಿ ನನಗೆ ಈ ಪ್ರಶಸ್ತಿ ಕೊಟ್ಟಿದ್ದು ನಿಜಕ್ಕೂ ನಾನು ಈ ಮಠಕ್ಕೆ ಒಬ್ಬ ಶಿಷ್ಯನಾಗಿ ಭಕ್ತನಾಗಿ ಯಾವಾಗಲೂ ನಾನು ಅಣ್ಣ ಜೊತೆಲಿ ಇರ್ತೀವಿ ಏನೇ ಒಂದು ಕೆಲಸ ಇದ್ರೂ ನಾನು ಅಣ್ಣ ತಮ್ಮ ಜೊತೆ ಇರ್ತೀವಿ ಹಾಗೆ ಅವಳು ಹೇಳಿದಾಗೆ ಮುಂದಿನ ವರ್ಷ ಯಾರು ಅವಾಗ ನಮ್ಮ ಸಿನಿಮಾ ರಂಗದ ನಾಯಕರು ಇರ್ತಾರೆ ಅವರನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಾವು ಮಾಡ್ತೀವಿ ಹಾಗಾಗಿ ಈ ಒಂದು ಪ್ರಶಸ್ತಿ ಸ್ವೀಕರಿಸಿದ ನನಗೆ ಹೆಮ್ಮೆ ಇದೆ ಒಂದು ಖುಷಿ ಇದೆ ಅಂತ ಹೇಳಿ ನಾನು ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ಕರೆ ತಂದಿದ್ದ ಗುರುವಿನ ಆಜ್ಞೆಗೆ ಅದನುಬದ್ಧ ಕೋರಿ ಸಿದ್ಧ ಪ್ರಸಿದ್ಧ ಬೇಡಿದವರಿಗೆ ಬೇಡಿದ ಕೊಡುವ ಭಕ್ತರ ಐಸಿರಿ ಸಗರ ನಾಡಿಗೆ ಭಾಗ್ಯದ ನಿಧಿಯು ತಾನಾದ ಶಿವಸಿರಿ ಪೂರ್ವ ಜನ್ಮದ ಪುಣ್ಯದ ಫಲವು ನಮಗಾಗಿ ಒಲಿದು ಬಂದಾನ ಸಿದ್ಧರ ಸಿದ್ಧ ಕೋರಿ ಸಿದ್ಧೇಶ ನಮಗಾಗಿ ಒಲಿದು ಬಂದಾನ ನಮಗಾಗಿ ಸಿರಿಯ ತಂದಾನ ಗುರುವಾಗಿ ಒಲಿದು ಬಂದಾನ ಹೆಗಲಿಗೆ ಹೊತ್ತ ತುಂಬಿದ ನದಿಗೆ ತಾಹಾಸಿದ್ದ ಭೀಮಾ ನದಿಯ ದಾಟಿದ ಸಿದ್ಧ ಹನುಮವ್ವಳ ಮಹಾರೋಗವ ಕಳೆದ ಹರಸುತ್ತವಳನು ಉದ್ಧಾರಗೈದು ನಾಲ್ವಾರಕ್ಕೆ ತ ಬಂದನ ಬೇಡಿದವರಿಗೆ ಬೇಡಿದ ಕೊಡುವ ಭಕ್ತರ ಐಸಿರಿ ಸಗರ ನಾಡಿಗೆ ಭಾಗ್ಯದ ನಿಧಿಯು ತಾನಾದ ಶಿವಸಿರಿ ಪೂರ್ವ ಜನ್ಮದ ಪುಣ್ಯದ ಫಲವು ನಮಗಾಗಿ ಒಲಿದು ಬಂದಾನ ಸಿದ್ಧರ ಸಿದ್ಧ ಕೋರಿ ಸಿದ್ಧೇಶ ನಮಗಾಗಿ ಒಲಿದು ಬಂದಾನ ನಮಗಾಗಿ ಸಿರಿಯ ತಂದಾನ ಗುರುವಾಗಿ ಒಲಿದು ಬಂದಾನ ಿರಿಸಿದ ದುಷ್ಟ ಮಾಂತ್ರಿಕನ ಹುಟ್ಟಡಗಿಸಿದ ಲೀಲಾಮೂರ್ತಿ ಕೋರಿ ಸಿದ್ಧೇಶ ತೋಟೇಂದ್ರನಾಗಿ ಬಂದನ ಲೀಲಾಮೂರ್ತಿ ಕೋರಿ ಸಿದ್ಧೇಶ ತೋಟೇಂದ್ರನಾಗಿ ಬಂದನ ಬೇಡಿದವರಿಗೆ ಬೇಡಿದ ಕೊಡುವ ಭಕ್ತರ ಐಸಿರಿ ಸಗರ ನಾಡಿಗೆ ಭಾಗ್ಯದ ನಿಧಿಯು ತಾನಾದ ಶಿವಸಿರಿ
ಪೂರ್ವ ಜನ್ಮದ ಪುಣ್ಯದ ಫಲವು ನಮಗಾಗಿ ಒಲಿದು ಬಂದಾನ ಸಿದ್ಧರ ಸಿದ್ಧ ಕೋರಿ ಸಿದ್ಧೇಶ ನಮಗಾಗಿ ಒಲಿದು ಬಂದಾನ ನಮಗಾಗಿ ಸಿರಿಯ ತಂದಾನ ಗುರುವಾಗಿ ಒಲಿದು ಬಂದಾನ ನಮಗಾಗಿ ಸಿರಿಯ ತಂದಾನ ಗುರುವಾಗಿ ಒಲಿದು ಬಂದಾನ ನಮಗಾಗಿ ಸಿರಿಯ ತಂದಾನ ಗುರುವಾಗಿ ಒಲಿದು ಬಂದಾನ ಶಿವಾಚಾರ್ಯ ಪುನೀತ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಪುನೀತ ಸಾಕ್ಷಾತ್ ಕೋರಿ ಸಿದ್ಧೇಶ್ವರ ನೀತ ಸಾಕ್ಷಾತ್ ಕೋರಿ ಸಿದ್ಧೇಶ್ವರ ನೀತ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಪುನೀತ ಶಿವಾಚಾರ್ಯ ಪುನೀತ ಪರಲೀಲಗಾರ ಶ್ರೀ ತೋಟೇಂದ್ರ ನಾಲ್ವಾರ ದೂರಿನ ಕೋರಿ ಸಿದ್ಧೇಶನ ಪರಲೀಲಗಾರ ಶ್ರೀ ತೋಟೇಂದ್ರ ಅಂದಿದ್ದ ಸಿದ್ಧನ ನೋಡಿಲ್ಲ ಈ ಜನ ಅಂದಿದ್ದ ಸಿದ್ಧನ ನೋಡಿಲ್ಲ ಈ ಜನ ಎಂದು ಕರುಣೆಯಿಂದ ಬಂದ ಗುರು ಕಂದ ಎಂದು ಕರುಣೆಯಿಂದ ಬಂದ ಗುರು ಕಂದ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಪುನೀತ ಶಿವಾಚಾರ್ಯ ಪುನೀತ ಉಂಡುಲಿದ ಪರಕಂಡು ನಲಿದ ಕೋರಿ ಸಿದ್ಧನೆಂದು ಬರೆದ ಒಂದು ಕಥನ ಭವ ಉಂಡು ಉಲಿದ ಪರಕಂಡು ನಲಿದ ವ್ರತಸ್ಮರಣೀಯ ಆರಾಧ್ಯ ಮಹಾದೈವ ಜಾತ್ರೋತ್ಸವದ ಅಧಿಶಕ್ತಿ ನಾಡಿನ ನಂದಾದೀಪ ಸದ್ಗುರು ಕೋರಿಸಿದ್ದೇಶ್ವರರನ್ನು ಭಕ್ತಿ ಪುರಸ್ಸರವಾಗಿ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸದ್ಗುರು ಕೋರಿಸಿದ್ದೇಶ್ವರರ 2023ನೇ ಸಾಲಿನ ಜಾತ್ರಾ ಮಹೋತ್ಸವದ ವಿಶೇಷ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಮುದನೂರಿನ ಕೋರಿಸಿದ್ದೇಶ್ವರ ಶಾಖಾಮಠದ ಪೂಜ್ಯರಾಗಿರ್ತಕ್ಕಂಥ ಸಿದ್ಧ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರೇ ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿರ್ತಕ್ಕಂಥ ನಮ್ಮ ಭಾಗದ ಉತ್ಸಾಹಿ ಯುವ ನಾಯಕರು ಸುರಪುರ ಶಾಸಕರಾಗಿರ್ತಕ್ಕಂಥ
ಶ್ರೀ ರಾಜುಗೌಡ ನರಸಿಂಹ ನಾಯಕ್ ಅವರೇ, ಇನ್ನೋರ್ವ ಯುವ ನಾಯಕರು, ಜೀವರ್ಗಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಅಜಯ್ ಧರ್ಮ್ ಸಿಂಗ್ ಜಿ ಅವರೇ ಈ ಸಮಾರಂಭದಲ್ಲಿ ಕೊಡಮಾಡಲಾಗಿರುವಂಥ ಸಿದ್ಧತೋಟೇಂದ್ರ ಪಂಚರತ್ನ ಪ್ರಶಸ್ತಿಯಲ್ಲಿ ಉದ್ಯಮ ರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸುರಪುರದ ಡಿಮ್ಯಾಕ್ಸ್ ಉದ್ಯಮ ಕ್ಷೇತ್ರದ ಜನಪ್ರಿಯ ವ್ಯಕ್ತಿಗಳು ಶಕ್ತಿಗಳು ಆಗಿರ್ತಕ್ಕಂಥ ಶ್ರೀ ಎಸ್ ಪಿ ದಯಾನಂದ್ ಅವರೇ ಇವತ್ತಿನ ವೇದಿಕೆಯ ಮೇಲೆ ಉಪಸ್ಥಿತರುವಂಥ, ಮೊನ್ನೆ ತಾನೇ ಹುಟ್ಟುಹಬ್ಬದ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿರ್ತಕ್ಕಂಥ ಶ್ರೀ ದೊಡ್ಡಪ್ಪಗೌಡ ಪಾಟೀಲ್ ನರಗೋಳಿ ಅವರೇ, ವೇದಿಕೆಯ ಮೇಲಿರ್ತಕ್ಕಂಥ ಮಹೇಶ್ ಸ್ವಾಮಿ ಅವರೇ, ಗುರು ಪಾಟೀಲ್ ಅವರೇ, ಅರವಿಂದ್ ಚವ್ಹಾಣ್ ಅವರೇ, ಡಾಕ್ಟರ್ ತೋಟೇಂದ್ರ ಗೋಗಿ ಬೆಂಗಳೂರು ಅವರೇ, ವಿವಿಧ ಮಾಧ್ಯಮಗಳ ಮಿತ್ರರೇ, ಸಂಗೀತ ಕಲಾವಿದರೇ, ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ನಡೆಯಲಿರುವ ತನಾರ್ತಿ ಮಹೋತ್ಸವದ ಸೇವೆಗಾಗಿ ಸಮಾವೇಶಗೊಂಡಿರ್ತಕ್ಕಂಥ ನಾಡಿನ ಪರನಾಡಿನ ಎಲ್ಲ ಸದ್ಭಕ್ತ ಮಹಾದೈವವೇ, ತಮ್ಮೆಲ್ಲರ ಅಂತರಾತ್ಮದ ದಿವ್ಯ ಚೈತನ್ಯ ಶಕ್ತಿಗೆ ನಮ್ಮ ಅನಂತ ಶರಣು ಶರಣಾರ್ಥಿಗಳು. ಶಿವಭಕ್ತರು ಶಿವದಾರವನ್ನು ವೈಷ್ಣವರು ಜನಿವಾರವನ್ನು, ಮುಸ್ಲಿಮರು ಗಡ್ಡ ಮೀಸೆಗಳನ್ನು, ಕ್ರೈಸ್ತರು ಕ್ರಾಸ್ ಶಿಲುಬೆಯನ್ನು, ಸಿಖ್ಖರು ಜಟಾಪೀಠವನ್ನು, ಇಂದು ಹಲವರು ಹಲವಾರು ವಿಧಾನ ಸಾಧನಗಳನ್ನು ನಿನ್ನ ನರಿವ ಧರ್ಮದ ಚಿಹ್ನೆಯನ್ನಾಗಿಸಿಕೊಂಡಿ ಹರಯ್ಯ. ನನಗೆ ಈ ಎಲ್ಲ ಚಿಹ್ನೆಗಳಿಗಿಂತಲೂ ನಿನ್ನ ಚಹರೆಯ ಬಲ ಮುಖ್ಯ ನೋಡ ನಾಲವಾರ ಪುರಾದೇಶ ಕರ್ತೃ ಶ್ರೀ ಕೋರಿಸಿದ್ದೇಶ್ವರ. ಸದ್ಗುರು ಕೋರಿಸಿದ್ದೇಶ್ವರರ ನಾಲ್ವಾರ ಜಾತ್ರೆ 2023ನೇ ಸಮಾರಂಭದ ಉದ್ಘಾಟನಾ ಸಮಾರಂಭ ನೆರವೇರಿರತಕ್ಕಂಥ ಇವತ್ತಿನ ಸುಪ್ರಸಂಗದಲ್ಲಿ ನೋಡ್ರಿ, ನಿರೀಕ್ಷೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳೆಲ್ಲ ಭಾಳ ಅದ್ಧೂರಿಯಾಗಿ ನೆರವೇರುವಂಥವಾದವು. ಇವತ್ತಿನ ವೇದಿಕೆಯ ಮೇಲೆ ರಾಜಗೌಡರಿದ್ದಾರೆ, ಅಜಯ್ ಸಿಂಗ್ ಅವರಿದ್ದಾರೆ, ದೊಡ್ಡಪ್ಪಗೌಡರಿದ್ದಾರೆ, ಜೊತೆಗೆ ಮುದ್ದೂರಿನ ಸ್ವಾಮೀಜಿಗಳವರಿದ್ದಾರೆ, ಮತ್ತು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ದಯಾನಂದ್ ಅವರಿದ್ದಾರೆ. ಇದೀಗ ತಾನೇ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ನಿರ್ಗಮಿಸಿರ್ತಕ್ಕಂಥ ಕುಂಭಾರು ವೀರಭದ್ರಪ್ಪನವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಇವತ್ತು ನೀವೆಲ್ಲ ನಾಡು ಪರನಾಡಿನ ವಿವಿಧ ಭಾಗಗಳ ಸಂದರ್ಭ ತಮ್ಮ ತಮ್ಮ ಹರಕೆಗಳನ್ನು ತೀರಿದ್ದಕ್ಕಾಗಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿರ್ತಾರೆ, ಬೇಡಿಕೊಂಡಿರ್ತಾರೆ, ತಮ್ಮ ಹರಕೆಗಳನ್ನು ಕೋರಿಸಿದ್ದೇಶ್ವರ ಪೂರೈಸಿದ್ದಾನೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಇವತ್ತು ಸಾವಿರಾರು ಜನ ತನಾರ್ತಿಯನ್ನು ಹೊತ್ತು ಗುಡಿಸುತ್ತ ಬರ್ತಕ್ಕಂಥ ಒಂದು ಸಂದರ್ಭ. ನಮ್ಮ ಸಿದ್ದರಾಜ ಕರಡಿಯವರು ಹೇಳಿದಂಗೆ ಅದು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡತಕ್ಕಂಥ ಸಂದರ್ಭ ಅಂತಕ್ಕಂಥ ಮಾತನ್ನು ಹೇಳಿ, 2 ವರ್ಷಗಳಿಂದ ಕರೋನಾದ ಕಾರಣದಿಂದ ಜಾತ್ರಾ ಮಹೋತ್ಸವ ಅಷ್ಟಕ್ಕಷ್ಟೇ ಆಗಿತ್ತು. ಯಾಕಂದರೆ ಎಲ್ಲ ಕಡೆ ನಾಡಿನ ತುಂಬ ಕರೋನಾ ಕ್ಯಾ ಕರೋನಾ ಅಂತಕ್ಕಂಥ ಒಂದು ಸಂದರ್ಭ ಉಂಟಾಗಿರ್ತಕ್ಕಂಥ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಮಾಡೋದಕ್ಕಾಗಿರಲಿಲ್ಲ. ಈ ಸಲ ಅದ್ಧೂರಿಯಾಗಿ ಮಹಾತ್ಮ ಕೋರಿಸಿದ್ದೇಶ್ವರರ ಜಾತ್ರಾ ಮಹೋತ್ಸವ ಇಲ್ಲಿ ನೆರವೇರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಹಾಗುರುವಿನ ಕೃಪಾಶೀರ್ವಾದವನ್ನು ಪಡೆದು ನಾವೆಲ್ಲರೂ ಧನ್ಯರಾಗಬೇಕು ಅಂತಕ್ಕಂಥ ಭಾವದಿಂದ ನೀವೆಲ್ಲ ಬಂದಿದ್ದೀರಿ. ಇವತ್ತು ವಿಶೇಷವಾಗಿ ಶಿವಾನುಭವ ಚಿಂತನ ನೋಡಿ, ನಮ್ಮ ಕಾಮ್ರೆಡ್ಡಿ ಡಾಕ್ಟರ್ ಇವತ್ತಿನ ದಿವಸದ ವೇದಿಕೆ ಅವರು ಕೂಡ ಸಾಕ್ಷಿ ಆಗುವಂಥವರಾದರು. ಉಭಯ ದಂಪತಿಗಳು ಭಾಳ ಪ್ರಸಿದ್ಧರಾಗಿರ್ತಕ್ಕಂಥ
ಮೂಳೆಯ ರೋಗ ತಜ್ಞರು, ಒಬ್ಬರು ಅನಸ್ತಿಷಿಯ ಡಾಕ್ಟರ್ ಉಭಯ ಸತಿಪತಿಗಳು ಇವತ್ತಿನ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇರತಕ್ಕಂಥದ್ದು ಸಂತೋಷದ ಒಂದು ಸಂದರ್ಭ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಸಿದ್ಧತೋಟೇಂದ್ರ ಪ್ರಶಸ್ತಿ ಕೊಡ ಮಾಡ್ತಕ್ಕಂಥ ಒಂದು ಸಂದರ್ಭ ನೋಡಿ. ಒಬ್ಬರು ನಾಡಿನ ಉದ್ದಾಮ ಸಾಹಿತಿಗಳು, ಭಾಳ ಕ್ರಾಂತಿಕಾರಿ ಬರಹಗಾರರಾಗಿರ್ತಕ್ಕಂಥ ಕುಮು ವೀರಭದ್ರಪ್ಪನವರಿಗೆ ಸಿದ್ಧತೋಟೇಂದ್ರ ಸಾಹಿತ್ಯ ರತ್ನ ಪ್ರಶಸ್ತಿಯನ್ನು ಕೊಟ್ಟರೆ ನಮ್ಮ ಸಗರ ನಾಡಿನ ಕೀರ್ತಿಯನ್ನು ನಾಡಿನಾದ್ಯಂತ ಅಲ್ಲ ದೇಶದಾದ್ಯಂತ ಪ್ರಸರಿಸಿರ್ತಕ್ಕಂಥ ಬೆಂಗಳೂರಿನ ಬಿಲ್ಡರ್ಸ್ ಡೆವಲಪರ್ಸ್ ಆಗಿರ್ತಕ್ಕಂಥ ಮ್ಯಾಕ್ಸ್ ಕಂಪನಿಯ ಶ್ರೀ ದಯಾನಂದ್ ಅವರಿಗೆ ಇವತ್ತು ಪ್ರಶಸ್ತಿ ಕೂಡ ಮಾಡತಕ್ಕಂಥ ಒಂದು ಸಂದರ್ಭ ನೋಡಿರಿ. ಭಾಳ ಅಭಿಮಾನ ಅನ್ನಿಸ್ತದೆ ನಮ್ಮ ಮ್ಯಾಕ್ಸ್ ಕಂಪನಿಯ ಡಾಕ್ಟರ್ ದಯಾನಂದ್ ಅವರನ್ನು ಇವತ್ತು ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವುದಕ್ಕೆ, ಪ್ರಶಸ್ತಿ ಕೊಡುವುದಕ್ಕೆ. ಅವರ ಸುರ್ಪುರ ಶಾಸಕ ರಾಜಗೌಡರನ್ನ ಅಣ್ಣವರು ಅಂತಾರೆ, ಅವರನ್ನು ಇವರು ಅಣ್ಣವರು ಅಂತಾರೆ. ನಾವು ಕೇಳಿದೆವು ಯಾರು ಕರೆ ಅಣ್ಣ ಯಾರು ತಮ್ಮ ಯಾರು ಅಂತ ತಿಳ್ಕೊಂಡು ಕೇಳಿದೆವು. ಇದ್ರ ನ್ಯಾಯ ಇತ್ಯರ್ಥ ಸುಪ್ರೀಂ ಕೋರ್ಟ್ನೊಳಗಾದ ಅಂತಕೊಂಡು ಹೇಳಿದ್ರು. ಅಂದರೆ ಅದು ಅವರಿಗೆ ಗೊತ್ತಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅಷ್ಟು ಆತ್ಮೀಯತೆ. ಸೋಮ ಮಜಾ ಕೇಳಬೇಕು ಅಂತಂದರೆ ಮೊನ್ನೆ ನಮ್ಮ ರಾಜಗೌಡರು ಶರಣ್ ಅಂತ ತಿಳ್ಕೊಂಡು ಒಬ್ಬ ಕಲಾವಿದನನ್ನ ಅವರು ಹುಟ್ಟಬದ ಸಂದರ್ಭದೊಳಗೆ, ಅವ್ರ ಮಗ ಕೂಡ ಭಾಳ ಒಳ್ಳೆ ಬಾಲ ಕಲಾವಿದ ಮಣಿಕಂಠ ಅಂತ ತಿಳ್ಕೊಂಡು, ಆ ಮಣಿಕಂಠ ಸಣ್ಣ ಹುಡುಗ ಬಾಲಕನಾಗಿರುವಾಗಲೇ ಈಗ ಹೊಸದಾಗಿ ನೀವು ನೋಡಬೇಕು, ನಮ್ಗೆ ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಗುರು ಶಿಷ್ಯರು ಅಂತ ತಿಳ್ಕೊಂಡು, ಮೊದಲು ನಾವು ಕಾಲೇಜ್ ಓದ್ತಕ್ಕಂಥ ಕಾಲಕ್ಕೆ ಒಂದು ಗುರು ಶಿಷ್ಯರು ಅಂತ ಕಾಮಿಡಿ ಫಿಲ್ಮ್ ಬಂದಿತ್ತು, ಇದು ಎರಡನೇ ಗುರು ಶಿಷ್ಯರು ಅಂತಕ್ಕಂಥ ಚಿತ್ರ ಬಂದಿದೆ. ಆ ಚಿತ್ರದಲ್ಲಿ ನಮ್ಮ ರಾಜಗೌಡರ ಸುಪುತ್ರ ಮಣಿಕಂಠ ಭಾಳ ಸುಂದರವಾಗಿ ಅಭಿನಯವನ್ನು ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಮಾಧ್ಯಮಗಳಲ್ಲೂ ಕೇಳಿವಿ, ಜನರ ಬಾಯಿನಿಂದ ಕೇಳಿವಿ. ಇನ್ನೂ ಆ ಚಿತ್ರ ನೋಡಬೇಕಾಗಿದೆ. ಆ ಕಾರ್ಯಕ್ರಮಕ್ಕೆ ಅಂದರೆ ಅವರ ಒಂದು ದಿನೋತ್ಸವಕ್ಕೆ ಆ ಗುರು ಶಿಷ್ಯರು ಅಂತಕ್ಕಂಥ ಫಿಲ್ಮ್ ತಂಡನೇ ಕರೆಸಿಬಿಟ್ಟಿದ್ರು. ಅದರೊಳಗೆ ಶರಣ್ ನೀವೆಲ್ಲ ನೋಡಿರೋ, ಮೊದಲು ಕಾಮಿಡಿ ಆ್ಯಕ್ಟರ್ ಇದ್ರು, ಈಗ ಹೀರೋ ಆಗಿಬಿಟ್ಟಾರೆ. ಅವ್ರು ಶರಣದಸಪ್ಪನ ಆಶೀರ್ವಾದದಿಂದ ಹುಟ್ಟ್ಯಾರ ಅಂತ ಹೇಳ್ತಿರ್ತೀವಿ. ಅವರು ತಾಯಂದಿರು ಇಬ್ಬರು, ಅವ್ರ ತಾಯಂದಿರು ಇಬ್ಬರು, ಆದರೆ ಅದರೊಳಗೆ ಯಾರ ಅಕ್ಕ ಯಾರ ತಂಗಿ ಅವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಯಾರ ಮಕ್ಕಳು ಅಂತಕ್ಕಂಥವ್ ಗೊತ್ತಿಲ್ಲ ಅಂತ ಅಷ್ಟು ಗೌಪ್ಯತೆಯನ್ನು ಅವ್ರು ಕಾಪಾಡಿಕೊಂಡಾರೆ. ಅವ್ರ ಅಕ್ಕ ತಂಗಿದವರು ಯಾರ ಅಕ್ಕ ಯಾರ ತಂಗಿ ಅನ್ನೋದು ಅವ್ರ ಮಕ್ಕಳಿಗೆ ಗೊತ್ತಿಲ್ಲಂತೆ. ಅಂಥ ತಾಯಿಯವರು ಅವ್ರಿಗಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯನ್ನು ನೋಡಿಕೊಂಡಾಗ ಇವ್ರು ಯಾರ ಅಣ್ಣನೋ ಯಾರ ತಮ್ಮ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅಷ್ಟೊಂದು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಶಾಸಕರು ಉದ್ಯಮಿ ಮಿತ್ರರು ಇವತ್ತಿನ ದಿವಸದ ಈ ವೇದಿಕೆಯಲ್ಲಿ ಇದ್ದಾರೆ ನೋಡ್ರಿ. ಅವರಿಗೆ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ಭಾಳ ಖುಷಿ ಅನ್ನಿಸ್ತದೆ. ಒಬ್ಬ ಇದೀಗ ತಾನೇ ಹೇಳಿದ್ರಲ್ಲ, ಉಪಜೀವನಕ್ಕಾಗಿ ಬೆಂಗಳೂರಿಗೆ ಹೋದಂಥ ವ್ಯಕ್ತಿ, ಸಣ್ಣ ವಯಸ್ಸಿನ ಹುಡುಗ, ಅದು ಅಂಗವಿಕಲಾಗಿರತಕ್ಕಂಥ ಹುಡುಗ, ಸುಮ್ಮನೆ ಆ ಬೆಂಗಳೂರಿನಲ್ಲಿ ಉಪಜೀವನಕ್ಕಾಗಿ ಒಂದು ಕಡೆ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಬಿಲ್ಡರ್ಸ್ ಕರೆಸಿ ಅವರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರಂತೆ, ಅವ್ರ ಬಗ್ಗೆ ಕೇಳ್ತಾ ಇರ್ತೀವಿ, ಮಾಡಿಕೊಟ್ರಂತೆ. ಅದರ ಪರಿಣಾಮವಾಗಿ ಎಷ್ಟು ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಿದರು ಅಂತಂದರೆ, ಆ ಬಿಲ್ಡರ್ಸ್ ಒಂದಷ್ಟು ಬಿಲ್ಡಿಂಗ್ಗಳನ್ನು ನೀನೇ ತೊಗೊಂಡ್ಬಿಡಪ್ಪ ನೀನೇ ಮಾಡು ಅಂತ ಕೂಡ ಅವ್ರಿಗೆ ಕೊಟ್ರಂತೆ. ಇದರ ಪರಿಣಾಮವಾಗಿ ಇವತ್ತು ನೋಡಿದ್ರೆ ಸಾವಿರಾರು ಜನರಿಗೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಒಂದು ಇಂಚು ಜಾಗಕ್ಕೆ ಎಷ್ಟೋ ಕೋರ್ಟು ವ್ಯಾಜ್ಯಗಳಿರ್ತವೆ ಬೆಂಗಳೂರಿನಲ್ಲಿ. ಅಂಥ ಬೆಂಗಳೂರಿನ ನಗರದಲ್ಲಿ ಸಾವಿರಾರು ಕುಟುಂಬಗಳಿಗೆ ಸೂರು ಒದಗಿಸಿದಂಥ ಕೀರ್ತಿ ನಮ್ಮ ಸಗರನಾಡಿನ ಸುರಪುರದ ದಯಾನಂದ್ ಅವರಿಗೆ ಸಲ್ತದೆ ಅಂತಂದರೆ, ನಮಗೆ ಅವರು ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿರೋದಕ್ಕೆ ನಾವು ಭಾಳ ಖುಷಿ ಪಡ್ತೀವಿ, ಹೆಮ್ಮೆ ಪಡ್ತೀವಿ. ಯಾಕೆಂದರೆ ಎಂಥವ್ರಿಗೆ ಪ್ರಶಸ್ತಿ ಕೊಡಬೇಕು ಅಂತ ತಿಳ್ಕೊಂಡು ಕೇಳಿದರೆ, ಕೋರಿಸಿದ್ದೇಶ್ವರ ಮುತ್ತೈದು ಇರೋವಂಥ ಕಾಲಕ್ಕೆ ಅಂತ ತಿಳ್ಕೊಂಡು, ಕೋರಿಸಿದ್ದೇಶ್ವರ ಮುತ್ತೈದು ಇರುವಂಥ ಕಾಲಕ್ಕೆ ಒಂದು ಸಲ ಒಬ್ಬ ಸುರಪುರ ಕಡೆಯಿಂದ ಒಬ್ಬ ವ್ಯಾಪಾರಿ ನಾಲ್ವಾರ ಮಠಕ್ಕೆ ಬಂದಂತ. ಸುರಪುರ ಕಡೆಯಿಂದ ಒಬ್ಬ ವ್ಯಾಪಾರಿ ನಾಲ್ವಾರ ಮಠಕ್ಕೆ ಬಂದ. ಎದಕ್ಕೆ ಬಂದಂತ, ಸಾಯಂಕಾಲ ಆಗ್ತಿತ್ತು ಈ ಭಾಗದೊಳಗೆ ಅವ್ರು ನಡ್ಕೊಂಡು ಹೋಗ್ತಕ್ಕಂಥ ಕಾಲ ಅದು. ಆ ಕುದುರೆ ಮೇಲೆ ಸವಾರ ಮಾಡ್ತಕ್ಕಂಥ ವ್ಯಕ್ತಿ, ಸಾಯಂಕಾಲ ಆಗ್ತಾ ಇತ್ತು, ಮಠದ ಮುಂದೆ ಆಯ್ದು ಹೋಗ್ತಿರ್ಬೇಕಾದ್ರೆ, ಮಠದ ಪರಿಸರದಲ್ಲಿ ಆಯ್ದು ಹೋಗ್ತಿರ್ಬೇಕಾದ್ರೆ ಇಲ್ಲಿ ವಸ್ತಿಗೆ ಯಾವ್ದು ಜಾಗ ಅದ ಅಂತಂದ್ರೆ ಕೂರುಸಿದ್ದೇಶ್ವರ ಮಠ ಅದ ಹೋಗ್ರಿ ಅಂತಕೊಂಡು ಕಳಿಸಿದ್ರು ಮಠಕ್ಕೆ ಬಂದಂತಹ ವ್ಯಕ್ತಿ.
ಅವನನ್ನು ನೋಡಿ ಮುತ್ತಿಯವರು ಕುಂತಿದ್ರು, ಅವನನ್ನು ನೋಡಿ ಭಾಳ ಸಂತೋಷ ಆಯಿತು. ಬಾಪ ಬಾಪ ಅಂತ ಕೊಡ್ ಕರೆದ್ರು. ಮಡ್ರಲ್ಲಿ ಸೇವಾ ಮಾಡ್ತಕ್ಕಂಥ ಭಕ್ತರಿಗೆ ಹೇಳಿದ್ರು, ಇವ್ರಿಗೆ ಒಳ್ಳೆ ವ್ಯವಸ್ಥೆ ಮಾಡಿರಿ, ಕುಡ್ಲ್ಯಾಕೆ ನೀರು ಕೊಡ್ರಿ, ಪ್ರಸಾದ ಕೊಡ್ರಿ, ದಾಸೋದು ಪ್ರಸಾದ ಕೊಡ್ರಿ, ಇರ್ಲಾಕೆ ವ್ಯವಸ್ಥೆ ಮಾಡಿರಿ, ಹಾಸಿಗೆ ಉಚ್ಕೊಂಬಾಗಿ ಕೊಡ್ರಿ, ಒಂದು ರೂಮ್ನ ವ್ಯವಸ್ಥೆ ಮಾಡಿರಿ ಅಂತ ಕೂಡ ಮುತ್ತಿಯವರು ಹೇಳಿದ್ರು. ಸುರಪುರ ಕಡೆಯಿಂದ ಬರ್ತಕ್ಕಂಥ ವ್ಯಕ್ತಿಗೆ ಇಲ್ಲಿ ವಸತಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರಿ ಅಂತ ಕೂಡ ಹೇಳಿದರು. ಆ ವ್ಯಕ್ತಿ ಭಾಳ ಖುಷಿಯಾಯಿತು, ಮುತ್ತಿಯವರು ನನಗೆ ಎಷ್ಟು ಪ್ರೇಮ ಮಾಡಿದ್ರಲ್ಲ, ಎಷ್ಟು ಸಂತೋಷ ಪಡಿಸಿರಲ್ಲ ಅಂತ ತಿಳ್ಕೊಂಡು ಅವತ್ತು ರಾತ್ರಿಲಿ ವಸತಿ ಮಾಡಿ ಮರುದಿನ ಮುಂಜಾನೆ ಅವ ಸೋಲಾಪುರ ಕಡೆ ಹೋಗಾಗುತ್ತ, ಕಲಬುರಗಿ ಮುಖಾಂತರ ಸೋಲಾಪುರ ಕಡೆ ಹೋದ. ಅವ ಏನು ಕೆಲಸ ಮಾಡ್ತಿದ್ದ ಅಂತಾರೆ, ಕಾಳು ಕಡಿ ವ್ಯಾಪಾರಿಯಾಗಿದ್ದ, ಕಾಳು ಕಡಿಯನ್ನು ಖರೀದಿ ಮಾಡ್ಲಕ್ಕ ಅವ ಸೋಲಾಪುರ ಕಡೆ ಹೊಂಟಿದ್ದ. ಸೋಲಾಪುರದಿಂದ ಸೋಲಾಪುರಕ್ಕೆ ಹೋಗಿ ಕಾಳು ಕಡಿ ವ್ಯಾಪಾರವನ್ನು ಮುಗಿಸ್ಕೊಂಡು ವಾಪಸ್ ಮತ್ತೆ ಸುರಪುರಕ್ಕೆ ಹೊರಡಬೇಕಾದ್ರೆ ಮತ್ತೆ ನಾಲ್ವಾರು ಸಮೀಪಕ್ಕೆ ಬಂದಾಗ ರಾತ್ರಿ ಆಗ್ತಿತ್ತು, ಸಾಯಂಕಾಲ ಆಗ್ತಿತ್ತು. ಆವಾಗ ಆತ ಮತ್ತೆ ಮಠಕ್ಕೆ ಬಂದ. ಮುತ್ತಿಯವರು ಅವನಿಗೆ ಈ ಸಲ ಕೇರ್ ಮಾಡಲಿಲ್ಲ, ಅವನ ಕಡೆ ಜಾಸ್ತಿ ಗಮನ ಕೊಡಲಿಲ್ಲ, ಬಾ ಅಂತಲ್ಲಿಲ್ಲ, ನೀರು ಕುಡಿ ಅಂತಲ್ಲಿಲ್ಲ, ಪ್ರಸಾದ ಮಾಡ ಅಂತಲ್ಲಿಲ್ಲ. ಆ ವ್ಯಕ್ತಿಗೆ ಭಾಳ ಸೆಟ್ಟು ಬಂತು, ಆ ವ್ಯಕ್ತಿಗೆ ಭಾಳ ಸೆಟ್ಟು ಬಂತು. ಸೀದಾ ಮುತ್ತಿಯವ್ರಿಗೆ ಕೇಳಿದಂತ, ಏನ್ರಿ ಅಪ್ಪರೇ, ನನಗೆ ಹೋಗೋ ಸಲಕ್ಕೆ ಎಷ್ಟು ಹೋಗೋ ಕಾಲಕ್ಕೆ ಎಷ್ಟು ವ್ಯವಸ್ಥೆ ಮಾಡಿದ್ರಿ, ನನಗೆ ಕುಡ್ಲ್ಯಾಕೆ ನೀರು, ಹಾಲ, ಪ್ರಸಾದ ಮತ್ತು ಹಾಸಿಗೆ ಹೊಚ್ಕೊಂಬ ರೂಮಿನ ವ್ಯವಸ್ಥೆ ಎಲ್ಲ ಮಾಡಿದ್ರಿ, ಕೋಣೆ ವ್ಯವಸ್ಥೆ ಎಲ್ಲ ಮಾಡಿದ್ರಿ, ಅದೇ ನಾನೇ ಬಂದೀನಿ, ಆದರೆ ಈ ಸಲ ನಿಮ್ಗೆ ಯಾಕೆ ನನಗೆ ಯಾಕೆ ನೀವು ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಮಠದಾಗ ಯಾಕೆ ಸರಿಯಾಗಿ ಕರಿತಾ ಇಲ್ಲ ಅಂತ ಕೊಂಡು ಆ ವ್ಯಕ್ತಿ ಮುತ್ತಿಯವ್ರಿಗೆ ಕೇಳಿದ್ರು. ಅವಾಗ ಮುತ್ತಿಯವ್ರು ಹೇಳಿದ್ರು, ನೋಡಪ್ಪ ನಿನಗೆ ಸತ್ಕಾರ ಮಾಡಿದೇವಲ್ಲ, ನಿನಗೆ ಗೌರವ ಮಾಡಿದೇವಲ್ಲ, ಯಾಕೆ ಗೌರವ ಮಾಡಿದೆವು ಅಂತಂದರೆ, ಆವತ್ತು ಹೋಗುವ ಕಾಲಕ್ಕೆ ನಿನ್ನಲ್ಲಿ ತುಂಬಿಕೊಂಡಿರ್ತಕ್ಕಂಥ ಭಾವನೆಗಳು ಗುಣಗಳಿಗಾಗಿ ನಾವು ಅವತ್ತು ಸತ್ಕಾರ ಮಾಡಿದೆವು. ನೀವು ಸೋಲಾಪುರಕ್ಕೆ ಹೋಗ್ತಕ್ಕಂಥ ಕಾಲಕ್ಕೆ ನೀನು ಏನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ ಅಂತಂದರೆ, ನಾವು ಹೋಗೋ ಕಡೆ ಚಂದ ಮಳೆ ಬೆಳೆ ಆಗಿರಬೇಕು, ಚಂದ ದವಸ ಧಾನ್ಯ ಬೆಳೆದಿರಬೇಕು, ನನಗೆ ಕಡಿಮೆ ಬೆಲೆಯಲ್ಲಿ ನನಗೆ ಧಾನ್ಯಗಳು ಸಿಗಬೇಕು ಅಂತ ನೀ ಬೇಡ್ಕೊಳ್ತಾ ಇದ್ದಿ, ಅವ್ರಿಗೆ ಶುಭ ಹಾರೈಸ್ತಾ ಇದ್ದಿ, ಅದಕ್ಕೆ ನಿನಗೆ ಸನ್ಮಾನ ಮಾಡಿದೆವು. ಆದರೆ ವಾಪಸ್ ನೀನು ಬರ್ತಿರ್ಬೇಕಾದ್ರೆ ಆ ಭಾವನೆಗಳು ನಿನ್ನಲ್ಲಿಲ್ಲ, ನೀ ಏನು ಕೇಳ್ತಾ ಇದ್ದೀಯ ಅಂತಂದರೆ, ನಾವು ವಾಪಸ್ ಊರಿಗೆ ಹೋಗೋ ಕಡೆ ಮಳೆ ಬಂದಿರಬಾರ್ದು, ಬೆಳೆ ಚೆಂದಾಗಿ ಬಂದಿರಬಾರ್ದು, ಅರಾಜಕತೆ ಉಂಟಾಗಿರಬೇಕು, ನನ್ನ ಕಾಳುಗಳಿಗೆ ಯದ್ವಾ ತದ್ವಾ ಧಾರಣೆ ಸಿಗಬೇಕು, ನಾ ದೊಡ್ಡ ಶ್ರೀಮಂತ ಆಗಬೇಕು ಅಂತ ತಗೊಂಡು ನೀವು ಕೇಳ್ಕೊಳಕತ್ತೀವಿ, ಅದಕ್ಕೆ ನೀನು ಭಾವನೆ ಕೆಟ್ಟಿದ್ದರಿಂದ ನಾನು ನಿನಗೆ ಸನ್ಮಾನ ಮಾಡಲಿಲ್ಲ, ದಾಸೋ ತೋಬಾಡ ಅಂತ ಹೇಳಿಲ್ಲ, ಆದರೆ ನಿನ್ನಲ್ಲಿ ಆ ಗುಣ ಇಲ್ಲ ಅಂತಕ್ಕಂಥದ್ದರಿಂದ ನಾನು ನಿನ್ನನ್ನು ಮಾತಾಡಿಸ್ತಿಲ್ಲ ಅಂತ ಮುತ್ತಿಯವ್ರು ಹೇಳ್ದಂದ್ರೆ, ಇದನ್ನು ಯಾಕೆ ಹೇಳಬೇಕಾಗ್ತದೆ ಅಂತಂದರೆ, ಡಿ ವಿ ಗುಂಡಪ್ಪನವರು ಅಂತಕ್ಕಂಥ ಕವಿಗಳು ಹೇಳ್ತಾರೆ, ಗೌರವಿಸು ಜೀವನವ ಗೌರವಿಸು ಚೇತನವ ಅಂತ ತಿಳ್ಕೊಂಡು, ಯಾರು ಗುಣಗಳನ್ನು ಗೌರವಿಸಿರ್ತಾರೆ, ಯಾರು ತಮ್ಮ ಜೀವನವನ್ನು ಸುಂದರವಾಗಿ ರೂಪಿಸ್ಕೊಂಡಿರ್ತಾರೆ ಅಂಥ ವ್ಯಕ್ತಿಗಳನ್ನು ಗೌರವಿಸ್ತಕ್ಕಂಥದ್ದು ಒಂದು ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಜೀವನವನ್ನು ಗೌರವಿಸಿ ಬಾಳದಂಥವರು ನಮ್ಮ ದಯಾನಂದ ಅವರು ಅಂತ ಹೇಳಬೇಕಾಗ್ತದೆ. ಸುರಪೂರ್ಣ ಡಿ ಮ್ಯಾಕ್ಸ್ ಕಂಪನಿಯ ದಯಾನಂದ ಅವರು ಅಂತ ಹೇಳಬೇಕಾಗ್ತದೆ. ಅವರನ್ನು ಸನ್ಮಾನ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ, ಹೆಮ್ಮೆಯನ್ನು ಉಂಟು ಮಾಡಿದೆ. ಅಂಥವರು ಇನ್ನೂ ಉದ್ಯಮ ಕ್ಷೇತ್ರದಲ್ಲಿ ಭಾಳ ಭಾಳ ದೊಡ್ಡದಾಗಿ ಬೆಳೀಲಿ, ಮತ್ತು ರಾಜಕೀಯ ಕ್ಷೇತ್ರದ ಬೆಂಬಲ ಕೂಡ, ಯಾಕಂದರೆ ಅವರ ಸಹೋದರರೇ ನಮ್ಮ ರಾಜೇಗೌಡರು, ಅವರ ಜೊತೆಯಾಗಿರೋದ್ರಿಂದ ರಾಜಕೀಯ ಮತ್ತು ಉದ್ಯಮ ಕ್ಷೇತ್ರದ ಮೂಲಕವಾಗಿ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಕೂಡ ಆ ಉಭಯರು ಹೊಸ ಬೆಳಕು ತಂದುಕೊಡ್ತಕ್ಕಂಥ ರೀತಿಯಲ್ಲಿ ಸೇವೆಯನ್ನು ಮಾಡಲಿ, ಬೆಳೀಲಿ, ಬೆಳಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸ್ತೇವೆ. ಆಕಸ್ಮಿಕವಾಗಿ ಮೊನ್ನೆ ನಮ್ಮದ್ದೂರು ಮುತ್ತಿರೋದು ರಾಜೇಗೌಡ ಹುಟ್ಟಹಬ್ಬ ಅದಪ್ಪ ಬಂದ್ರೆ ಚೂಡ ಆಗ್ತದೆ ಅಂತ ಬಂದರು. ಅವ್ರು ಇಷ್ಟ ಅಂದ್ರೆ ನಮ್ಗೆ ಹೋಗ್ಬೇಕು ಅನ್ನಂಗೆ ಆಗಿಬಿಡ್ತಾವ, ಅವ್ರ ಹುಟ್ಟಹಬ್ಬವನ್ನು ನೋಡಬೇಕು, ಆನಂದ ಪಡಬೇಕು ಅಂತ ತಿಳ್ಕೊಂಡು ನಾವು ಸುರಪುರಕ್ಕೆ ಹೋದೆವು. ಅಲ್ಲಿಯ ವೈಭವ, ಅಲ್ಲಿಯ ಸಂಭ್ರಮ, ಲಕ್ಷಾಂತರ ಜನ ಅವರ ಅಭಿಮಾನಿಗಳು ಸುರಪುರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನೆರವೇರಿತು. ನಮ್ಮನ್ನು ಕೂಡ ಅಷ್ಟೇ ಪ್ರೀತಿ ಆಧಾರದಿಂದ ಭಕ್ತಿಯಿಂದ ನಮ್ಮ ರಾಜೇಗೌಡರು ನಮ್ಮನ್ನು ಮುದ್ದೂರು ಶ್ರೀಗಳವರನ್ನು ಮತ್ತು ನಮ್ಮ ಕರಡ್ಕಲದ ಶಾಂತ ರುದ್ರಮುನಿ ಮಹಾಸ್ವಾಮಿಗಳವರನ್ನು ಭಾಳ ಭಕ್ತಿ ಶ್ರದ್ಧೆಯಿಂದ ಅವ್ರು ಗೌರವಿಸುವಂಥವರಾದರು. ಅವ್ರು ಹೇಳಿದ್ರಲ್ಲ, ನಾವು ಯಾವುದೇ ಕ್ಷೇತ್ರಕ್ಕೂ ಆದರೂ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ನಾವು ಮಠಕ್ಕೆ ಮಠದ ಭಕ್ತರೇ ಅಂತ ಹೇಳಿದರು. ದೇಶಕ್ಕೆ ರಾಜ ಆದರೂ ಕೂಡ ತಾಯಿಗೆ ಮಗ ಹಾಗೂ ಹಾಗೆ ಗುರುವಿನ ಕೆಳಗಡೆ ನಾವು ಭಕ್ತರು ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ, ಇಂಥ ಉಭಯ
ಭಕ್ತರನ್ನ ಮತ್ತು ಉದ್ಯಮಿಗಳನ್ನ ರಾಜಕೀಯ ಮುಖಂಡರನ್ನ ಕಂಡು ಬಹಳ ಖುಷಿ ಅನಿಸ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಜೇವರ್ಗಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ನಮ್ಮ ಅಜಯ್ ಧರ್ಮ ಸಿಂಗ್ ಅವರು, ಜೇವರ್ಗಿ ಅಂತಂದ್ರೆ ಜೇವರಿಗೆ ಅಂತಂದ್ರೆ ಆ ಊರ ಹೆಸರು ಯಾಕೆ ಜೇವರಿಗೆ ಅಂತ ಬಂತಂದ್ರೆ ಅದು ಜೇವರಿಗೆ ಎಲ್ಲ ಜೀವಾಪರಿಗಿ ಅಂತ ಕೊಂಡು ಕರೀತಾರೆ. ಜೀವಾಪರಿಗಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಆ ಜೇವರಿಗೆ ನೆಲದಲ್ಲಿ ಜೀವ ನದಿಗಳು ಇರ್ತಾವ. ನೀವು ಅನ್ಬೋದು ಅಲ್ಲಿ ಅಂತ ಜೀವ ನದಿಗಳು, ಒತ್ತಡ ಭೀಮಾ ನದಿ ಇದೆ ಬಿಟ್ಟು ಒತ್ತಡ ಕಾಗಣ ನದಿ ಇದೆ, ಮತ್ತೆ ಯಾವ್ದು ಜೀವ ನದಿಗಳು ಅಂತ ಕೊಂಡು ಕೇಳಿದ್ರೆ ಜೀವ ನದಿಗಳು ಅಂತಂದ್ರೆ ಅಲ್ಲಿ ಸಂಸ್ಕೃತಿ, ಅಲ್ಲಿ ಕಲೆ ಮುಂತಾದವುಗಳು ಆ ನೆಲದಲ್ಲಿ ಹರಿತಾ ಇರೋದ್ರಿಂದ ಅದಕ್ಕೆ ಜೀವಾಪರಿಗಿ ಜೀವಾಪರಿಗಿ ಅಂತ ಕೊಂಡು ಕರೀತಾರೆ. ಅಂತ ಜೇವರಿಗಿಯ ಜೀವಾಪರಿಗಿಯ ಪರಿಗಿಯ ಉಭಯ ಮುಖಂಡರು ಅಜಯ್ ಧರ್ಮ ಸಿಂಗ್ ಅವರು ಮತ್ತು ನಮ್ಮ ದೊಡ್ಡಪ್ಪಗೌಡ ಪಾಟೀಲ್ ನರಗೋಳಿ ಅವರು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಪಾರ್ಟಿ ಪಕ್ಷ ಜಾತಿ ಬೇರೆ ಬೇರೆ ಇರ್ತಾವ, ಆದರೆ ಮಠಕ್ಕೆ ಬಂದಾಗ ಮಠದ ವಿಚಾರದಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ತಾಳ್ತಕ್ಕಂಥ ಉಭಯ ಮುಖಂಡರನ್ನು ಈ ವೇದಿಕೆಯ ಮೇಲೆ ನಾವು ಕಾಣ್ತಾ ಇದ್ದೀವಿ. ನಿಜವಾಗಲೂ ನಾವು ಹೆಮ್ಮೆ ಪಡಬೇಕು. ನಮ್ಮ ಧರ್ಮ ಸಿಂಗ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಅವರು ಧರ್ಮ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಭಾಳ ಸಮರ್ಥವಾಗಿ ಕಾರ್ಯನಿರ್ವಹಿಸಿದರು. ಆದರೆ ಮುಖ್ಯಮಂತ್ರಿಗಳಾಗಿ ರಾಜೀನಾಮೆ ಕೊಡಬೇಕಾದಂಥ ಸಂದರ್ಭದೊಳಗೆ ನಕ್ಕುವಂತ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟವರು ಯಾರಾದರೂ ಇದ್ದರೆ ದಿವಂಗತ ಧರ್ಮ ಸಿಂಗ್ ಅವರು ಅಂತ ಕೂಡ ಹೇಳಬೇಕಾಗ್ತದೆ. ನೋಡ್ರಿ ಭಾಳ ಸಪ್ಪಗಾಗಿರ್ತದೆ, ಮಾರಿ ಅವ್ರ ಸರ್ಕಾರ ಬಿತ್ತು ಮುಖ್ಯಮಂತ್ರಿ ಪದವಿ ರಾಜಕೀಯ ರಾಜೀನಾಮೆ ಕೊಡಬೇಕಾದಾಗ ಭಾಳಷ್ಟು ಮುಖಂಡರನ್ನು ನೋಡಿವಿ. ಆದರೆ ನಮ್ಮ ಧರ್ಮ ಸಿಂಗ್ ಸಾಹೇಬರು ಭಾಳ ನಕ್ಕಂತ ನಮ್ಮ ಈ ಭಾಗದ ಉರ್ದು ಶಹರಿಯನ್ನು ಹೇಳಿ ಎಲ್ಲರನ್ನ ನಗಿಸಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥವ್ರು ಅಂತಂದರೆ ನಮ್ಮ ಮಹಾನ್ ನಾಯಕರಾಗಿರ್ತಕ್ಕಂಥ ಧರ್ಮ ಸಿಂಗ್ ಸಾಹೇಬರು ಅಂತ ಹೇಳಬೇಕಾಗ್ತದೆ. ಅವರು ನಾಲ್ವಾರು ಜಾತ್ರೆಗೆ ಹಲವಾರು ಸಲ ಬಂದು ಹೋಗ್ತಕ್ಕಂಥವ್ರು, ಅದರ ಮುಖ್ಯಮಂತ್ರಿಗಳಾಗಿದ್ದಾಗ ಇರ್ಬೋದು, ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಚಿತ್ರನಟರಾಗಿರ್ತಕ್ಕಂಥ ಅಂಬರೀಷ್ ಅವರನ್ನು ಅವ್ರು ಕರ್ಕೊಂಡು ಬಂದರು. ಅಂಬರೀಷ್ ಅವರನ್ನು ಎಂಥ ಟೈಮ್ನಾಗ ಕರ್ಕೊಂಡು ಬಂದರು ಅಂತಂದರೆ ತೇರು ಮುಗಿದು ಜನ ವಾಪಸ್ ಉಪವಾಸ ಮಾಡಕ್ಕಂತ ಜನ ಎಲ್ಲ ಮಾಡ್ತಾ ಇದ್ದು ಕಾರು ಇಳಕ್ಕೆ ಸಂದಿರಲಿಲ್ಲ. ಅಂತಹ ಸಂದರ್ಭದೊಳಗೆ ಧರ್ಮ ಸಿಂಗ್ ಸಾಹೇಬ್ ಎಷ್ಟು ಕಷ್ಟಪಟ್ಟು ಮಠ ತಲುಪಿ ಮ್ಯಾಗ ತಲುಪಿದ್ರು ಅಂತಂದರೆ ಧರ್ಮ ಸಿಂಗ್ ಸಾಹೇಬರು ಅಂಬರೀಷ್ ಅವರು ಎದುರಿಸಿರ್ಬಿಡ್ತದೆ ಹಂಗಾಗಿಬಿಟ್ಟಿದ್ದ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ಉಭಯ ನಾಯಕರು ಬಂದು ಹೋಗಿರ್ತಕ್ಕಂಥ ಒಂದು ಸಂದರ್ಭ ನಮ್ಮ ಕಣ್ಮುಂದಿದೆ. ಮತ್ತು ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯೋತ್ಸವದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ 50ನೇ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರು ನಮಗೆ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಉಭಯರು ನಮ್ಮ ಎಂ ಪಿ ಪ್ರಕಾಶ್ ಅವರು ಮಠದ ಭಕ್ತರಾಗಿದ್ದರು, ಧರ್ಮ ಸಿಂಗ್ ಅವರು ಮಠದ ಭಕ್ತರಾಗಿದ್ದರು. ಎರಡೂ ಕಡೆ ಕುಂತು ನಾವು ಅಲ್ಲಿ ಬೆಂಗಳೂರಿನಲ್ಲಿ ಆ ಕಲಾ ಭವನದಲ್ಲಿ ಫೋಟೋ ತೆಗೆಸ್ಕೊಂಡಾಗ ಇಡೀ ಬೆಂಗಳೂರಿನ ಜನ ಭಾಳ ಗಾಬರಿಯಾಗಿಬಿಟ್ಟಿತ್ತು. ಅವತ್ತಿನ ದಿವಸ ಎಷ್ಟು ಜನ ಅವತ್ತು ಬೆಂಗಳೂರಿನ ಭಕ್ತರು ಓಡೋಡಿ ಬಂದರು ಅಂತಂದರೆ ನಮಗೆ ಅವ್ರ ಕಡೆಯಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂಥ ಧರ್ಮ ಸಿಂಗ್ ಅವರ ಸುಪುತ್ರ ನಮ್ಮ ಅಜಯ್ ಧರ್ಮ ಸಿಂಗ್ ಅವರು ಕಾಕಂಡಿಕೆ ಮಠದ ಮತ್ತು ಉಳಿದೆಲ್ಲ ನಮ್ಮ ಯನಮೂರ್ತಿ ಆಗಿರ್ಬೋದು ಚಿಕ್ಕಬಿರಾಳಾಗಿರ್ಬೋದು ಆ ಎಲ್ಲ ಮಠದ ಸೇವೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂಥ ಅಜಯ್ ಧರ್ಮ ಸಿಂಗ್ ಅವರು ಜೊತೆಗೆ ಮೊನ್ನೆ ತಾನೇ 50ನೇ ವರ್ಷದ ಸುವರ್ಣ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರ್ತಕ್ಕಂಥ ನಮ್ಮ ದೊಡ್ಡಪ್ಪಗೌಡ ನರಗೋಳಿ ಅವರು ನಮ್ಮ ಮಠದಾಗೆ ಬೆಳೆದಿರ್ತಕ್ಕಂಥ ಸಣ್ಣವರಿದ್ದಾಗೆಲ್ಲ ಇಲ್ಲೇ ನಮ್ಮೆಲ್ಲ ಇದೀಗ ನಮ್ಮ ರಾಜಗೌಡ ಬಂದಿದ್ದ ಮೋನುಗೌಡ ಅಂತಿದ್ದ ನಮ್ಮ ಬಸ್ಗೌಡ ಇರ್ತಿದ್ದ ಇವರೆಲ್ಲರ ಜೊತೆ ಮಠದೊಳಗೆ ನಮ್ಮ ಜೊತೆ ಆಡ್ಕೊಂಡು ಬೆಳೆದಿರ್ತಕ್ಕಂಥವ್ರು ನಮ್ಮ ದೊಡ್ಡಪ್ಪಗೌಡ ಪಾಟೀಲ್ ನರಗೋಳಿ ಅವರು. ಒಬ್ಬರು ಮಠದವರೇ, ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಬೇರೆ ಬೇರೆ ಪಾರ್ಟಿಯಲ್ಲಿದ್ದರೂ ಕೂಡ ನಾಲ್ವಾರದ ಕೂರು ಸಿದ್ದೇಶ್ವರ ಭಕ್ತರು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ದೊಡ್ಡಪ್ಪಗೌಡ ಪಾಟೀಲ್ ಅವರು ಅಜಯ್ ಧರ್ಮ ಸಿಂಗ್ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆ ಉಭಯ ನಾಯಕರಿಗೂ ಕೂಡ ನಾವು ಈ ಸುಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇವೆ. ಮತ್ತು ಇವತ್ತಿನ ದಿವಸದ ಕಾರ್ಯಕ್ರಮದಲ್ಲಿ ನಮ್ಮ ಕಾಮರೆಡ್ಡಿ ದಂಪತಿಗಳು ಉಭಯರು ಡಾಕ್ಟರ್, ನಮಗೇನಾದರೂ ತೊಂದರೆ ಬಂದರೆ ನಾವು ಸೀದಾ ಹೋಗೋದು ಕಾಮರೆಡ್ಡಿ ಡಾಕ್ಟ್ರ್ ಬೇಲೆ. ನಮ್ಮ ಕಾಲು ಬೇನಾಯಿತು, ಕೈ ಬೇನಾಯಿತು, ಮೊಳಕಲು ಬೇನಂತ ಏನೇ ಆದರೂ ಕೂಡ ಅದೇ ನೋಡ್ರಿ, ಅವ್ರು ಯಾವಾಗಲೂ ಬ್ಯುಸಿಯಾಗಿರ್ತಾರೆ. ಆಸ್ಪತ್ರೆಯೊಳಗೆ ಪುರುಸತ್ತೆ ಇರೋಂಗಿಲ್ಲ, ಯಾವಾಗಲೂ ಆಪರೇಷನ್ ಯಾವಾಗಲೂ ಶುಶ್ರೂಷೆ ಇವೆಲ್ಲ ನಡೆದಿರ್ತವೆ. ನಮ್ಮ ಕಾಮರೆಡ್ಡಿ ಡಾಕ್ಟ್ರು ಮತ್ತು ಅವರ ಶ್ರೀಮತಿ ಉಭಯರು
ಡಾಕ್ಟ್ರು ಅವರು ಇವತ್ತು ಲೇಟಾಗಿ ಬಂದರೂ ಕೂಡ ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಯಾವಾಗಲೂ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾನೆ ಬರ್ತಾರೆ ಅಂತ ಕಾಮ್ರೇಡಿ ಡಾಕ್ಟರ್ ಶ್ರೀಮತಿ ಕಾಮ್ರೇಡಿ ಡಾಕ್ಟರ್ ದಂಪತಿಗಳವರು ಇವತ್ತಿನ ಜಾತ್ರಾ ಮಹೋತ್ಸವಕ್ಕೆ ಸತೀಪತಿಗಳೊಂದಾದ ಭಕ್ತಿಯುತವಾಗಿರ್ಬೋದು ಶಿವಂಗಿ ಅನ್ನುವ ಹಾಗೆ ಅವರು ಉಭಯರು ಬಂದು ಭಾಗವಹಿಸಿರ್ತಕ್ಕಂಥದ್ದು ಭಾಳ ಖುಷಿ ತಂದಿದೆ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ದಿವಸ ನಮ್ಮ ಅರವಿಂದ ಚವ್ಹಾಣ್ ಯುವ ನಾಯಕನಾಗಿರ್ತಕ್ಕಂಥ ಅರವಿಂದ ಚವ್ಹಾಣ್ ಅವರಿದ್ದಾರೆ ಮತ್ತು ನಮ್ಮ ತೋಟೇಂದ್ರ ಡಾಕ್ಟರ್ ಗೋಗಿಯವರು ಆ ಗೋಗಿಯಲ್ಲಿ ನಾಲ್ವಾರು ತೋಟೇಂದ್ರ ಮಹಾಸ್ವಾಮಿಗಳು ನಮಗಿಂತ ಮೊದಲಿನವ್ರಲ್ಲ ತೋಟೇಂದ್ರ ಶಿವಯ್ಯಗಳವರು ಗೋಗಿಯ ತುಂಬೆಲ್ಲ ಸಂಚಾರ ಮಾಡ್ತಾರೆ ಗೋಗಿ ತುಂಬೆಲ್ಲ ಅವ್ರ ಭಕ್ತರದ್ದು ಗೋಗಿ ಒಳಗೆ ಭಾಳಷ್ಟು ಲೀಲೆಗಳನ್ನು ಪವಾಡಗಳನ್ನು ಮಾಡಿರ್ತಕ್ಕಂಥ ಮತ್ತು ದೃಶ್ಯ ಅದೃಶ್ಯವಾಗಿ ದರ್ಶನ ಕೊಟ್ಟಿರ್ತಕ್ಕಂಥ ಒಂದು ಯಾವುದಾದ್ರೂ ಸ್ಥಾನ ಇದ್ದರೆ ಅದು ಗೋಗಿಪೇಟ ಅಂತ ಕೊಡ ಕರಿಬೇಕಾಗ್ತದೆ ಗೋಗಿಪೇಟಕ್ಕೆ ಆಮೇಲೆ ಹಿಂಗೈಕೆ ತೋಟೇಂದ್ರ ಶಿವಗಳು ಆದ್ರಂತ ಮುತ್ತೆಯವ್ರು ಹೊರಟಾರ ಅವಾಗಿನ ಕಾಲಕ್ಕೆ ಬಸ್ಸಿನ ಹೋಗ್ಬೇಕಾಗ್ತಿತ್ತು ಬಸ್ಸಿನಿಂದ ಇಳಿದು ಮುತ್ತೆಯವ್ರು ಹೊರಟಿದ್ರು ನಾಲ್ವಾರು ಮುತ್ತೆಯವ್ರು ಬಂದಾರೆ ನಾಲ್ವಾರು ಮುತ್ತೆಯವ್ರು ಬಂದಾರೆ ಅಂತ ಜನ ಎಲ್ಲ ಬ್ಯಾನ್ ಆಯ್ತು ನಾಲ್ವಾರು ಮುತ್ತೆಯವ್ರು ಇಲ್ಲಿಗೆ ಹೋದ್ರು ಅಂತಂದರೆ ಗೋಗಿಯ ಪರ್ತು ಬಾಧ್ಯವ್ರು ದೊಡ್ಡ ಮನೆಗೆ ಹೋದ ದೊಡ್ಡ ಮನೆ ಅಂತ ಕೊಡ ಇತ್ತು ಅಲ್ಲಿ ಆದರೂ ಇಡೀ ಊರು ಜನ ಬೆನ್ನತ್ತಿ ಬಂದಾರ ಮನೆಯೊಳಗೆ ಮುತ್ತೆಯವ್ರಿಗೆ ಮಾಯ ಆಗಿಬಿಟ್ಟಾರ ಮನೆಯವರಿಗೆ ಮನೆ ಮುಂದೆಲ್ಲ ಜನ ನೆರೆದು ಬಿಟ್ಟದ ನೆರೆದು ಬಿಟ್ಟು ಮನೆ ಮಾಲಕರು ಹೊರಗೆ ಬಂದರು ರೇವಣ ಸಿದ್ಧಾರ್ಥನವ್ರು ಅಂತಿದ್ದರು ಅವ್ರು ಹೊರಗೆ ಬಂದು ನೋಡ್ತಾರೆ ಜನ ಎಲ್ಲ ನೆರೆದು ಬಿಟ್ಟದ್ರು ಯಾಕೆ ಇಲ್ಲಿ ನೆರೆದಿರಿ ಅಂತ ಕೇಳಿದ್ರು ಏನಿಲ್ಲ ತೋಟಯ್ಯಪ್ಪರು ಬಂದರು ನಿಮ್ಮ ಮನೆಯೊಳಗೆ ಹೋದ್ರು ಅವ್ರು ದರ್ಶನ ಪಡ್ಕೊಂಡು ಹೋಗೋಣ ಅಂತ ಕೊಟ್ಟು ನಿಂತೀವಿ ಅಂತಂದ್ರು ಏ ಇಲ್ಲ ತೋಟಯ್ಯಪ್ಪರು ಬಂದಿಲ್ಲ ಅಂತ ಅವರು ಇಲ್ಲ ಬಂದಾರೆ ನಿಮ್ಮ ಮನೆಯೊಳಗೆ ಆದರು ಅಂತ ತಕೊಂಡು ಹೇಳಿದ್ರು ಒಳಗೆ ಹೋಗಿ ನೋಡ್ತಾರೆ ಎಲ್ಲಿ ಸಿಗಲಿಲ್ಲ ಮುತ್ತಾರೆ ಕೊನೆಗೆ ಊರು ತುಂಬ ಹುಡುಕಾಡಿ ಆ ಮಾಲಕ ದಣದು ವಾಪಸ್ಸು ಬಂದು ಆ ಮನೆ ಜಗಲಿ ಮ್ಯಾಗೆ ಕುಂತಿರ್ಬೇಕಾದ್ರೆ ಲೇ ರೇವಣ ಸಿದ್ಧೆ ಎಲ್ಲಿಗೇನ ಹೋಗಿ ನಿಂತು ಕಡೆ ನಾ ಇಲ್ಲೇ ನೋಡು ಅಂತ ತಿಳ್ಕೊಂಡು ಕಟ್ಟಿ ಮೇಲೆ ದರ್ಶನ ಕೊಟ್ಟಿದ್ರು ಅಂತ ಲಿಂಗೈಕ್ಯ ತೋಟೇಂದ್ರ ಶಿವೇಂದ್ರವರು ಅಂತ ಅನೇಕ ಲೀಲೆಗಳನ್ನು ಮಾಡಿರ್ತಕ್ಕಂಥವ್ರು ನಮ್ಮ ತೋಟೇಂದ್ರ ಡಾಕ್ಟರ್ ಅವರ ತಾಯಿಯವರು ಸಿದ್ಧಮ್ಮ ಸೌಕಾರ್ತಿಯವರು ಮುತ್ತೆಯವರ ಪರಮ ಭಕ್ತರು ಗೋಗಿಗೆ ಹೋದಾಗೆಲ್ಲ ಅವ್ರಿಗೆ ಊಟ ಮಾಡಿಸೋದು ಸೇವಾ ಮಾಡ್ತಕ್ಕಂಥ ಒಂದು ಭಾಗ್ಯವನ್ನು ಪಡೆದುಕೊಂಡಿದ್ರು ನಮ್ಮ ಸಿದ್ಧಮ್ಮ ತಾಯಿಯವರು ಇವತ್ತು ಅವರು ಬೆಂಗಳೂರಿನಲ್ಲಿ ಇರ್ತಾರೆ ನಮ್ಮ ತೋಟೇಂದ್ರ ಡಾಕ್ಟರ್ ಅವರು ವರ್ತೂರಿನಲ್ಲಿ ಎಷ್ಟು ಜನಪ್ರಿಯ ಅಂದರೆ ಭಾಳ ಜನಪ್ರಿಯ ಡಾಕ್ಟರ್ ಅವರು ವರ್ತೂರಿನಾಗ ನೀ ಏನಾದರೂ ಎಲೆಕ್ಷನ್ಗೆ ನಿಂತಿ ಅಂತಂದರೆ ವರ್ತೂರು ಪ್ರಕಾಶನಂಗೆ ಆಗಿಬಿಡ್ತು ನೋಡಪ್ಪ ಅಂತ ತಕೊಂಡು ಅಂತಿದ್ದೇವೆ ನಾವು ನಮ್ಮ ತೋಟೇಂದ್ರ ಡಾಕ್ಟರ್ ಅವರಿಗೆ ಅಂಥ ಜನಪ್ರಿಯತೆಯನ್ನು ಪಡ್ಕೊಂಡಂಥವ್ರು ಅವರು ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಾರೆ ಮತ್ತು ನಮ್ಮ ಪೂರ್ವಾಶ್ರಮದ ಸಹೋದರಿಯರ ಯಜಮಾನರಾಗಿರ್ತಕ್ಕಂಥ ಮಹೇಶ್ ವೀರಯ್ಯ ಸ್ವಾಮಿ ಮಠ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಜೊತೆಗೆ ನಮ್ಮ ಗುರುಗೌಡ ಇಟಗಿ ಈ ಭಾಗದ ಯುವ ನಾಯಕರು ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯ ಮೇಲಿದ್ದಾರೆ ಅನೇಕ ಮಾಧ್ಯಮದ ಮಿತ್ರರಿದ್ದೀರಿ ಜೊತೆಗೆ ಇವತ್ತು ಭಾಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಮರಯ್ಯ ಸ್ವಾಮಿಗಳು ಜಾಲಿಬೆಂಚಿಯವರು ನಮಗೆ ಭಾಳ ಖುಷಿ ಅನ್ನಿಸ್ತು ಭಾಳ ಚಂದ ಪ್ರತಿ ವರ್ಷ ಸಭೆ ನಿರ್ವಹಣೆಯನ್ನು ಮಾಡ್ತಾರೆ ಆದರೆ ಇವತ್ತಿನ ದಿವಸ ಅವರು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ ಅವರ ಜೊತೆಗೆ ಸಾಥ್ ಅನ್ನುವಂಗೆ ನಮ್ಮ ಸಿದ್ದರಾಜ್ ಕರಡ್ಡಿಯವರು ಸಣ್ಣ ಬಾಲಕನಾಗಿ ಶ್ರೀಮಠದಲ್ಲಿ ಬೆಳೆದಂಥ ಯುವಕ ಇವತ್ತು ಭಾಳ ಸೊಗಸಾಗಿ ಸಭೆ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಭಾಷಣ ಮಾಡ್ತಕ್ಕಂಥದ್ದು ಲೇಖನಗಳನ್ನೆಲ್ಲ ಬರೀತಕ್ಕಂಥ ಒಂದು ಕಲೆಯನ್ನು ಬೆಳೆಸ್ಕೊಳ್ಳುವುದರ ಮೂಲಕವಾಗಿ ಯಾದಗಿರಿಯ ಒಂದು ಸಾಂಸ್ಕೃತಿಕ ಶಕ್ತಿಯಾಗಿಯೇ ನಮ್ಮ ಸಿದ್ದರಾಜ್ ಕರಡ್ಡಿಯವರು ತಯಾರಾಗಿದ್ದಾರೆ ಆ ಉಭಯರು ಭಾಳ ಸುಂದರವಾಗಿ ಸಭೆ ನಿರ್ವಹಣೆಯನ್ನು ಮಾಡಿದರೆ ನಮ್ಮ ತೃಪ್ತಿ ಪಾಟೀಲ್ ನಮ್ಮ ದಯಾನಂದವರ ಪರಿಚಯಾತ್ಮಕ ಲೇಖನವನ್ನು ಓದ್ತಕ್ಕಂಥವ್ರು ಅದು ಸಂಗೀತ ಕಲಾವಿದರು ನಮ್ಮ ಶಾಣಕುಮಾರ್ ಜಾಲಹಳ್ಳಿ ಶಾಂತಕುಮಾರ್ ಅವರ ಮುಖಾಂತರ ಸಂಗೀತ ಕಾರ್ಯಕ್ರಮಗಳು ಕೂಡ ನಡೆಯುವಂಥವಾದವು ಭಾಳ ಹೊತ್ತಿನಿಂದ ನೀವೆಲ್ಲ ಕಾಯ್ದುಕೊಂಡು ಕೂತಿರಿ ಮಠಕ್ಕೆ ಬರೋಣ ಮೊದಲು ಮುತ್ತೆಯವರಿಗೆ ನಮಸ್ಕಾರ ಮಾಡಬೇಕು ಅಂತ ಕೂಡ ಕಾಯ್ಕೊಂಡು ಕೂತಿರ್ತೀವಿ ನಮಗೂ ಅದೇ ಆಮೇಲೆ ಇರ್ತದೆ ನಿಮ್ಗೆ ಭೇಟಿ ಆಗಬೇಕು ನೀವು ಹೇಳೋದು ಕೇಳಬೇಕು ನಿಮ್ಮ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹಂಬಲೇ ಇರ್ತದೆ ಆದರೆ ಏನು ಮಾಡೋದು ಇದು ಪ್ರೊಸೀಜರ್ ಇದ್ದಂಗೆ ಜಾತ್ರೆ ಅಂತಂದರೆ ಇದೊಂದು ಪ್ರೊಸೀಜರ್ ಇದ್ದಂಗೆ ಆ ಪ್ರೊಸೀಜರನ್ನು ನಾವು ನಿರ್ವಹಿಸಲೇಬೇಕಾಗ್ತದೆ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ ಪ್ರೊಸೀಜರ್ ನಿರ್ವಹಣೆ ಮಾಡಲೇಬೇಕಾಗ್ತದೆ ಭಾಳ ಜನರಿಗೆ ಒಂದು ತಾಸ ಅಲ್ಲಿ ಮಠದ ಆವರಣದೊಳಗೆ ಕುಂತು ಭೇಟಿ ಆಗ್ತಿದ್ದೇವೆ ನಾವು ಪ್ರತಿ ವರ್ಷ ಆಮ್ಯಾಗ ಕಾರ್ಯಕ್ರಮಕ್ಕೆ ಬರ್ತಿದ್ದೆವು ನಮ್ಮ ದೊಡ್ಡಪ್ಪಗೌಡ ಅಂತಿದ್ರು ರಾತ್ರಿ
ನೋಡ್ರಿ ರಾತ್ರಿ ಬಾರಕ್ಕೆ ಬರ್ತಿದ್ರು ವೇದಿಕೆಗೆ, ಎಲ್ಲರಿಗೂ ದರ್ಶನ ಕೊಟ್ಟು ಮತ್ತೆ ಎಂಟುವರೆಗೆ ಬಂದಿರಿ, ಒಂಬತ್ತಕ್ಕೆ ಬಂದಿರಿ ಅಂತಂದರೆ ಇದು ಗಿನ್ನಿಸ್ ರೆಕಾರ್ಡು ಅಂತ ತಿಳ್ಕೊಳ್ಳೋ ದೊಡ್ಡಪ್ಪಗೌಡ ಅಂತ ಇದ್ದಾರೆ. ಅದೇ ಕರೆ ಕರೆ ಅಂದರೆ ಅದು ಹೌದು. ಆದರೆ ಇವತ್ತು ಈ ಸಲ ಯಾರಿಗೂ ದರ್ಶನ ಕೊಡ್ಲಕ್ಕೆ ಭೇಟಿ ಆಗ್ಲಿಕ್ಕಾಗಲಿಲ್ಲ. ಯಾಕಂತಂದರೆ ಈ ಕಾರ್ಯಕ್ರಮಕ್ಕಿಂತ ಮೊದಲು ಒಂದು ಸಣ್ಣ ಕಾರ್ಯಕ್ರಮ ಮಠದೊಳಗೆ ನಡೀತು. ಇವತ್ತಿನ ಕಾರ್ಯಕ್ರಮಕ್ಕೆ ಅರವಿಂದ್ ಕೇಜ್ರಿವಾಲ ಬರಬೇಕಾಗಿತ್ತು. ಆದರೆ ದೆಹಲಿಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಅವರು ದೆಹಲಿಯ ಕೆಲವು ರಾಜಕೀಯ ಒತ್ತಡದ ಕಾರಣದಿಂದಾಗಿ ಅವರು ಬರಲಿಕ್ಕಾಗಲಿಲ್ಲ. ತಮ್ಮ ಬದಲಿಗೆ ರಾಜ್ಯದ ಅವರ ಪಕ್ಷದ ನಾಯಕರಾಗಿರ್ತಕ್ಕಂಥ ಪೃಥ್ವಿ ರೆಡ್ಡಿಯವರನ್ನು ಮತ್ತು ಚಲನಚಿತ್ರ ನಟರಾಗಿರ್ತಕ್ಕಂಥ ಆಮ್ ಆದ್ಮಿ ಪಾರ್ಟಿಯ ಮುಖ್ಯಮಂತ್ರಿ ಚಂದ್ರು ಅವರನ್ನು ಕೊಟ್ಟು ಕಳಿಸಿದರು. ಅದಕ್ಕೆ ನಾವು ಹೇಳಿದೆವು, ಯಾವ ಮುಖ್ಯಮಂತ್ರಿ ಬರಲಿ ಹೋಗಲಿ, ದೆಹಲಿ ಮುಖ್ಯಮಂತ್ರಿ ಬರಲಿ ಹೋಗಲಿ, ರಾಜ್ಯದ ಮುಖ್ಯಮಂತ್ರಿ ಬರಲಿ ಹೋಗಲಿ, ಅವರು ಒಂದು ದಿವಸ ಮುಖ್ಯಮಂತ್ರಿ ಇರ್ತಾರೆ ಮತ್ತೊಂದು ದಿವಸ ಇರೋಂಗಿಲ್ಲ, ಖಾಯಂ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಚಂದ್ರು ಬಂದಿದೆಯಲ್ಲಪ್ಪ ಅಂತ ಹೇಳಿದೆ. ಯಾಕಂದರೆ ಅವ್ರು ಎರಡನೇ ಸಲ ಬಂದರು, ಸ್ವಲ್ಪ ಸಲಿಗೆ ಅವರು ಎರಡನೇ ಸಲ ಬಂದರು ಬೆಟ್ಟಕ್ಕೆ, ನೀ ಎರಡನೇ ಸಲ ಬಂದಿಲ್ಲಪ್ಪ ಮುಖ್ಯಮಂತ್ರಿ, ಖಾಯಂ ಮುಖ್ಯಮಂತ್ರಿ ಬಂದಿಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಗಮನ ಮಾಡ್ತಕ್ಕಂಥವರಾದೆವು. ಅವರು 7 ಗಂಟೆ ಸುಮಾರಿಗೆ ಶ್ರೀಮಠಕ್ಕೆ ಬಂದು ಅವರು ಕಾರ್ಯಕ್ರಮಕ್ಕೆ ಇರ್ತಿದ್ರು. ಆದರೆ ಅವ್ರು ಏನು ಮಾಡ್ಕೊಂಡು ಬಂದಾರ ಅಂತಂದ್ರೆ ಅವಸರದೊಳಗೆ 7-8 ಹೋಗ್ತಕ್ಕಂಥ 9 ಗಂಟೆಗೆ ಹೋಗ್ತಕ್ಕಂಥ ವಾಡಿಯಿಂದ ಬಿಡ್ತಕ್ಕಂಥ ಒಂದು ಟ್ರೈನಿಗೆ ರಿಸರ್ವೇಷನ್ ಮಾಡ್ಕೊಂಡು ಬಂದಿದ್ದರು. ಅನಿವಾರ್ಯ ಕಾರಣದಿಂದ ಅವ್ರು ಹೋಗಬೇಕಾದದ್ದಕ್ಕಾಗಿ ಅಲ್ಲೇ ಮಠದ ಆವರಣದಲ್ಲಿ ಕೆಲವು ಮಾತುಗಳನ್ನು ಹೇಳಿ ಎಲ್ಲರನ್ನ ನಗಿಸಿ, ಅವರು ಹಾಸ್ಯ ಕಲಾವಿದರು ಮುಖ್ಯಮಂತ್ರಿ ಚಂದ್ರು ಅವರು, ಎಲ್ಲರನ್ನ ನಗಿಸಿ ಅನಿವಾರ್ಯವಾಗಿ ಅವರು ನಿರ್ಗಮಿಸುವಂಥವರಾದರು. ಈ ಕಾರ್ಯಕ್ರಮ ಒತ್ತಡದ ನಡುವೆ ನಮಗೆ ಎಲ್ಲರಿಗೂ ಭೇಟಿ ಆಗಲಿಕ್ಕಾಗಲಿಲ್ಲ. ಇನ್ನೊಂದು ವಿಶೇಷ ಹೇಳಬೇಕು ಅಂತಂದರೆ, ನಮ್ಮ ಕರ್ನಾಟಕದ ಭಕ್ತರು ಪ್ರತಿ ವರ್ಷ ಪಾದಯಾತ್ರೆ ಬರ್ತಾರೆ. ಅವ್ರು ಬಂದಾಗ ನಾವು ಕೂತಿರ್ತಿದ್ದೇವೆ, ಇವತ್ತು ಕೂಡೋದಕ್ಕಾಗಲಿಲ್ಲ. ಯಾಕೆಂದರೆ ಕರ್ನಾಟಕದ ಭಕ್ತರ ಜೊತೆ ನಮ್ಮ ರಾಜೀವ್ಗೌಡ ಅವರು ಬಹುಶಃ ಒಬ್ಬ ರಾಜಕೀಯ ನಾಯಕರು, ಅವರು ಅವತ್ತಿನ ಕಾಲದಲ್ಲಿ ಸಚಿವರೇ ಇದ್ದೇನು ಅಂತ ಅನ್ನಿಸ್ತದೆ. ಒಬ್ಬ ರಾಜಕೀಯ ನಾಯಕರು ಪಾದಯಾತ್ರೆ ಮುಖಾಂತರವಾಗಿ ಭಕ್ತರೊಳಗೆ ನಾನು ಒಬ್ಬ ಭಕ್ತ ಅಂತ ತಿಳ್ಕೊಂಡು ಪಾದಯಾತ್ರೆ ಮುಖಾಂತರವಾಗಿ ಕೋರಿಸಿದ್ದೇಶ್ವರ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಒಬ್ಬ ರಾಜಕೀಯ ಮುಖಂಡರು ಯಾರಾದರೂ ಇದ್ದರೆ ಅವರು ರಾಜೀವ್ಗೌಡ ನರಸಿಂಹ ನಾಯಕವರು ಅಂತ ಹೇಳಬೇಕಾಗ್ತದೆ. ಅವರ ಎಲ್ಲ ಅಭಿಮಾನಿಗಳು ಮತ್ತು ಕೋರಿಸಿದ್ದೇಶ್ವರನ ಭಕ್ತರು ರಾಜೀವ್ಗೌಡ ಅವರು ಬರ್ತಾ ಇದ್ದಾಗ ಕರ್ನಾಟಕದ ಭಕ್ತರ ಪಾದಯಾತ್ರಾ ಮೇಳ ಕೂಡ ಬರ್ತಕ್ಕಂಥದ್ದಾಯಿತು. ಕರ್ನಾಟಕದ ಭಕ್ತರು ಬಂದಿದ್ದಾರೆ. ನಾವು ಇದಾಗಲೇ ಹೇಳಿದ ಹಾಗೆ ರಾಜ್ಯದ ಪರನಾಡಿನ ಅನೇಕ ಭಕ್ತರು ಬಂದಿದ್ದಾರೆ. ಈ ಕಾರ್ಯಕ್ರಮದ ನಂತರ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತೇವೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ರಿ, ನಾವಲ್ಲಿ ಮಠದ ಒಳಾವರಣದಲ್ಲಿ ಎಲ್ಲರನ್ನ ಭೇಟಿ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಸುಮಾರು 2-3 ಗಂಟೆ ಸುಮಾರಿಗೆ ತನಾರ್ಥಿಯ ಮಹೋತ್ಸವ ದೀಪೋತ್ಸವ ಅದು ನಡೆಯುವಂಥದ್ದಾಗ್ತದೆ. ನೀವು ಏನು ಬೇಡ್ಕೊಂಡಿರ್ತೀರಿ ಆ ಹರಕೆ ತೀರಿದ್ದಕ್ಕಾಗಿ, ನಮ್ಮ ಹರಕೆ ತೀರ್ತು ಅಂತಕ್ಕಂಥ ಒಂದು ಸಂದರ್ಭಕ್ಕಾಗಿ ನೀವು ತರಾರ್ಥಿ ಮಹೋತ್ಸವವನ್ನು ನಿರ್ವಹಿಸ್ತೀರಿ. ಆ ತರಾರ್ಥಿ ಮಹೋತ್ಸವವನ್ನು ಭಾಳ ಶಾಂತಿಯಾಗಿ ಸುಗಮವಾಗಿ ಆ ತರಾರ್ಥಿ ಮಹೋತ್ಸವವನ್ನು ನೆರವೇರಿಸ್ರಿ. ಮತ್ತು ನಾಳೆ ದಿವಸ ರಥೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ನೀವೆಲ್ಲ ನೆರೆದಿರ್ತೀರಿ. ರಥ ಹೇಳ್ತಕ್ಕಂಥ ಸಂದರ್ಭದೊಳಗೂ ಕೂಡ ನಿನ್ನೆ ದಿವಸ ಕೂಡ ಹೇಳಿದ್ವಿ ನಾವು, ರಥ ಅಂದಾಕ್ಷಣ ರಥಕ್ಕೆ ಹಗ್ಗ ಕಟ್ಟಿ ಎತ್ತಿನ ಗಾಡಿ ಹೇಳ್ಕೊಂಡು ಹೋಗಂಗೆ ಬಡ 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 ಹೇಳ್ಕೊಂಡು ಹೋಗೋದಲ್ಲ, ರಥಕ್ಕೆ ಅಲಂಕಾರವನ್ನು ಮಾಡಿರ್ತಾರೆ, ಹೂವಿನ ಅಲಂಕಾರವನ್ನು ಮಾಡಿರ್ತಾರೆ, ಹಣ್ಣು ಕಾಯಿ ತೋರಣಗಳನ್ನೆಲ್ಲ ಕಟ್ಟಿರ್ತಾರೆ, ಜನ ಭಕ್ತಿಯಿಂದ ಶ್ರದ್ಧೆಯಿಂದ ಕೈ ಮುಕ್ಕೊಂಡು ನಿಂತಿರ್ತಾರೆ, ಮದ್ದು ಸುಡ್ತಾ ಇರ್ತಾರೆ, ಜಾನಪದ ಮೇಳಗಳ ನರ್ತನ ನಡೀತಿರ್ತವೆ, ಭಜನೆ ನಡೀತಿರ್ತವೆ. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ನಿಧಾನವಾಗಿ ದೇವರ ಧ್ಯಾನವನ್ನು ಮಾಡ್ತಾ ನಿಧಾನವಾಗಿ ತೀರ್ಥಾಕ್ಷಣ ಬಂದೇವಂತಂದರೆ ನೋಡುವಂಥ ಜನರಿಗೆ ಕಣ್ಣಿಗೆ ಹಬ್ಬ ಹಬ್ಬ ಆದಂಗೆ ಆಗ್ತದೆ. ಆ ಕಲಾವಿದರನ್ನು ನೋಡ್ತಕ್ಕಂಥದ್ದು, ಬದ್ದು ಸುಡ್ತಕ್ಕಂಥ ಬೆಳಕಿನಲ್ಲಿ ತೇರನ್ನು ನೋಡ್ತಕ್ಕಂಥದ್ದು ಅದು ಸಂಭ್ರಮದ ದೃಶ್ಯವಾಗಿ ಗೋಚರಿಸ್ತದೆ. ಅಂಥ ಒಂದು ರಥೋತ್ಸವವನ್ನು ಕೂಡ ಭಾಳ ಶಾಂತವಾಗಿ ಸಮಾಧಾನದಿಂದ ನಿಧಾನವಾಗಿ ನೀವೆಲ್ಲ ರಥೋತ್ಸವವನ್ನು ನೆರವೇರಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯರಿಗೆ ನಿಜವೆಂದು ಸಾರಲ್ಕೆ ಬಂದನಿವ ಮರ್ತ್ಯಕ್ಕೆ ಕೋರಿ ಸಿದ್ಧನೆ ಸಾಕ್ಷಾತ್ ನಿತ್ಯ ದರ್ಶನ
ಕೋರೆ ಸಿದ್ಧನೇ ಸಾಕ್ಷಾತ್ ನಿತ್ಯ ದರ್ಶನ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಪುನೀತ ಶಿವಾಚಾರ್ಯ ಪುನೀತ ಅಂದಿದ್ದು ಇಂದಿಲ್ಲ ಇಂದಿದ್ದು ಮುಂದಿಲ್ಲ ಎಂಬ ಶಂಕೆಯೇ ಬೇಡವೇ ಬೇಡೆಂದ ಅಂದಿದ್ದು ಇಂದಿಲ್ಲ ಇಂದಿದ್ದು ಮುಂದಿಲ್ಲ ಎಂಬ ಶಂಕೆಯೇ ಬೇಡವೇ ಬೇಡೆಂದ ಕಲಿಪುರೇಶ್ವರ ಸಾಕ್ಷಿ ತಾನೆಂಬ ಪ್ರತ್ಯಕ್ಷಿ ಕಲಿಪುರೇಶ್ವರ ಸಾಕ್ಷಿ ತಾನೆಂಬ ಪ್ರತ್ಯಕ್ಷಿ ಸಿದ್ಧ ತೋಟೇಂದ್ರನು ಮೆರೆಯುತಿಹನು ಕಣ್ಮುಂದೆ ಸಿದ್ಧ ತೋಟೇಂದ್ರನು ಮೆರೆಯುತಿಹನು ಕಣ್ಮುಂದೆ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಪುನೀತ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಪುನೀತ ಸಾಕ್ಷಾತ್ ಕೋರಿ ಸಿದ್ಧೇಶ್ವರನೀತ ಸಾಕ್ಷಾತ್ ಕೋರಿ ಸಿದ್ಧೇಶ್ವರನೀತ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಪುನೀತ ಶಿವಾಚಾರ್ಯ ಪುನೀತ ಗೈದೆ ಕೋರಿ ಸಿದ್ಧೇಶ ನಿರಿಗಮದನಿ ಸನಿ ದಸರಿ ಸಾಸ ನಿರಿ ಸನಿ ದಪ ಮದ ಪಮಗ ಮಗ ಮಗರಿ ಸನಿದ ನೀರಿ ಪಮಗ ಮಗರಿ ನಿರಿಸ ವೃಷಭ ಸ್ವರದ ವೃಷಭೇಶನಿ ನೀನಾದೆ ಕೋರಿ ಸಿದ್ಧೇಶ ವೃಷಭ ಸ್ವರದ ವೃಷಭೇಶನಿ ನೀನಾದೆ ಕೋರಿ ಸಿದ್ಧೇಶ ನಂದಿ ಭೃಂಗಿ ತುಂಬುರ ಗಾನಕ್ಕೆ ನಲಿವೇ ಕೋರಿ ಸಿದ್ಧೇಶ ನಂದಿ ಭೃಂಗಿ ತುಂಬುರ ಗಾನಕ್ಕೆ ನಲಿವೇ